ನಿಮ್ಮ ಶಿಷ್ಯರು ಎಲ್ಲ ಕಡೆ ಇದ್ದಾರಲ್ವ ಪ್ರಭುಜಿ? ದೇ ಆರ್ ಆಲ್ ಓವರ್ ದ ವರ್ಲ್ಡ್ ಅಲ್ಲ ಪ್ರಭುಜಿ? ಸೊ ಟುಡೇ ಯು ನೋ ಟುಡೇ ಇಸ್ ವಾಟ್ ಡೇ? ಗುರು ಪೂರ್ಣಿಮಾ ಡೇ. ಸೊ ನಾವು ಏನಕ್ಕೆ ಬಂದಿದ್ದೀವಿ? ನಮ್ಮ ಸದ್ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಗುರುಜಿ. ಸೊ ದೇರ್ ಫೋರ್ ವಿ ಥಾಟ್ ಆಫ್ ಇನ್ವೈಟಿಂಗ್ ಸಮ್ ಸ್ಪೆಷಲ್ ಪರ್ಸನ್ ಟು ದಿಸ್ ಆಡಿಯನ್ಸ್ ಟುಡೇ. ನಾವೇನು ಅಂದ್ಕೊಂಡ್ವಿ ಅಂದರೆ, ಈಗ ನೀವು ಭಾಳ ವರ್ಲ್ಡ್ ಫೇಮಸ್ ಪ್ರಭುಜಿ, ನಿಮಗಿಂತ ನಿಮ್ಮ ಶಿಷ್ಯರು ವರ್ಲ್ಡ್ ಫೇಮಸ್ ಆಗಿಬಿಟ್ಟಿರ ಪ್ರಭುಜಿ. ಇವಾಗ ಹಾಲಿವುಡ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ ಪ್ರಭುಜಿ, ಹಾಲಿವುಡ್ ಗುರುಗಳು. ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ಅ ಗುರು ಫ್ರಮ್ ಹಾಲಿವುಡ್. ಶಿ ಹಸ್ ಕಮ್ ಇನ್ ಅವರ್ ಫ್ಲೈಟ್ ಸ್ಪೆಷಲಿ ಫಾರ್ ಟುಡೇ. ಸರ್, ಶಾಲ ಇನ್ವೈಟ್ ಗುರುಜಿ. ಓಕೆ ಆಡಿಯನ್ಸ್, ಲೆಟ್ ಅಸ್ ಆಲ್ ವೆಲ್ಕಮ್ ಅವರ್ ಮಹಾಮಾತಾಜಿ ವಾಗ್ದೇವಿ ಜಿ. ಜೈ ಮಾತಾಜಿ, ಜೈ ವಾಗ್ದೇವಿ ಜಿ, ಜೈ ಮಾತಾಜಿ, ಮಾತಾಜಿ. ಇನ್ಫ್ಯಾಕ್ಟ್ ಗುರುಜಿ, ಐ ಆಲ್ಸೋ ಬಿಕಮ್ ಅವರ್ ಶಿಷ್ಯ ನೌ. ಪ್ಲೀಸ್ 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 ಮಲ್ಲಿ, ಡೋಂಟ್ ಬಿ ಸಿಲ್ಲಿ. ಇಲ್ಲ ಇಲ್ಲ, ವೇರ್ ಇಸ್ ಮೈ ಮೈಕ್? ಮರ್ತ್ಕೋಬೇಡಿ, ಮರ್ತ್ಕೋಬೇಡಿ ಮಾತಾಜಿ. ಓ ಸಾರಿ ಮಾತಾಜಿ. ಸದ್ಗುರುಗಳಿಗೆ ಪ್ರಣಾಮಗಳು ಮಾತಾಜಿ. ಟುಡೇ ಐ ಹ್ಯಾವ್ ಬ್ರಾಟ್ ವೆರಿ ಸ್ಪೆಷಲ್ ಪೀಪಲ್ ಫಾರ್ ಯು. ಹೂ ಆರ್ ದೇ? ದೇ ಆಲ್ ಹ್ಯಾವ್ ಬಿನ್ ಲಿಸ್ನಿಂಗ್ ಟು ಯುವರ್ ಟ್ರಾನ್ಸ್ಮಿಷನ್ ಮಾತಾಜಿ. ವೆರಿ ಗುಡ್. ಅಂಡ್ ದೇ ಸೇ ದೇ ಹ್ಯಾವ್ ಬಿಕಮ್ ಎನ್ಲೈಟನ್ಡ್ ವಿತ್ ಯುವರ್ ವಾಯ್ಸ್ ಓನ್ಲಿ. ಓ ಮಾತಾಜಿ, ಎಕ್ಸೆಪ್ಟ್ ಮೀ ಮಾತಾಜಿ, ಐ ಆಮ್ ಸ್ಟಿಲ್ ನಾಟ್ ಎನ್ಲೈಟನ್ಡ್ ಮಾತಾಜಿ. ಮಲ್ಲಿ, don't be silly. So why did you call me today? You tell me that first. Mataji, they all wanted to come and show their enlightenment in front of you. Who are they? The YouTube audience or my real shishyas? No, YouTube Mataji. Oh, YouTube audience. Come. Enlightened audience. Yes. Shall I call Mataji? Yes. And you please tell everyone to turn off mobile. Like it. You know that. Yes. Please. Nama Mataji ge, if you have that mobile alla, she gets very irritated. Yes. She is very peaceful, but with mobile she gets irritated. Please turn off your mobile. Please. Okay, Mataji? Yes, thank you, Mataji. Shall we start, Mataji? Yes, please. Okay, Mataji, I have a long list, Mataji. Yes, I have the list also. Oh, yes, Mataji. Yes. They all gave the name. The first one, Mataji. See, Mataji, she brought some madke, Mataji. With that madke, she wanted to come and teach something, Mataji. Okay. Shall I call? Yes, please. Yaravaru madke me devi, elli namma malaji? Illidira? Banni malaji. Neevu vena anta nenu tumba channa helikotta iddante. Ami kelu nanu nimge swalpa tips ಕೊಡೋಣ ಅಂತ ಬಂದಿದ್ದೀನಿ. ಎಲ್ಲ ಮಾಯವೋ ಶಿವನೇ, ಎಲ್ಲ ಮಾಯವೋ. ಮಾತಾಜಿ, ನಿಮ್ಗೆ ಈ ಪ್ರಕ್ರಿಯೆಗಳ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಬಿಡಿ, ಯಾಕಂದ್ರೆ ನಿಮ್ಗೆ ಸಂಸ್ಕೃತ ಜ್ಞಾನ ಹೇರಕ್ಕಿಲ್ಲ. ಏ ಹಂಗೆಲ್ಲ ಇಲ್ಲ. ಅದು ಈ ಕಾರ್ಯಕಾರಣ ಅಂತ ಒಂದು ಪ್ರಕ್ರಿಯೆ ಇದೆ, ಅದೇನ ಕೇಳಿದಿರೋ? ಇಲ್ಲ ಕೇಳಿಲ್ಲ. ಇಲ್ಲಿ ಶ್ರೀ 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 ಕುಲಕರ್ಣಿ ನಿಂತಿದ್ದಾರೆ. ಅವ್ರು ಫೇಮಸ್ ಆಗಿರೋದೇ ನನ್ನಿಂದ. ಹೌದಾ? ಹೌದಾ? ಇವ್ರಿಗಿಂತ ಫೇಮಸ್ ದೇವ ಅಂತಂದ್ರೆ ಡೀಪ್ ಏನೋ ಏನೋ ಡೀಪ್ ಮಾತಾಜಿ, ಡೀಪ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಗೊತ್ತಾಗಿಲ್ಲ ಬಿಡಿ. ಇದು ಎಲ್ರಿಗೂ ಕಾಣ್ತಾ ಇದೆಯಾ ಮಡಿಕೆ? ನಿಮಗೂ ಕಾಣ್ತಾ ಇದೆಯಾ ಮಡಿಕೆ? ಕಾಣಿಸ್ತಾ ಇದೆ. ಅದೇನ ಪುನಃ ಪುನಃ ಕೇಳ್ತೀರಾ? ಯಾರು ತೆನಾಲಿರಾಮ್ ಅಂತಾರ? ಈ ಮಡಿಕೆ ನಿಮ್ಗೆಲ್ಲ ಮಡಿಕೆ ತರ ಕಾಣ್ತಾ ಇದೆ ತಾನೆ? ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಮುಂದೋಗಿ ಮಡಿಕೆ ಬಗ್ಗೆ. ಇದು ಮಣ್ಣು ಅಲ್ಲ ಮಡಿಕೆ, ನಿಮ್ಗೆಲ್ಲ ಮಡಿಕೆ ತಾನೆ ಕಾಣ್ತಾ ಇದೆ. ಅಯ್ಯೋ, ನಿನ್ನೆವರೆಗೂ ಮಾಲಾಜಿ ನಿನ್ನೆ ಬಂದ ಅವನ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ. ಹೌದು, ಯಾಕಿಂಗೆ ಕಾರ್ಯ ಕಾರಣವೋ ರಾಮ ರಾಮ. ಇದನ್ನತ್ಲಾಗೆ ಮಾತಾಜಿ ಹೇಳಿ ನನ್ನ ತಂಗ ನೋಡಿಬೇಡಿ, ಮಾತಾಜಿದ್ದು ಬೇಡ, ನನಗೂ ಹೊಡಿಬೇಡಿ. ಅಲ್ಲಿ ನೋಡಿ, ಅಲ್ಲಿ ತುಂಬಾ ಜನ ನೋಡಿ. ಇದು ಹೊಡೆದ್ಬಿಟ್ರೆ ಮಣ್ಣಾಗ್ಬಿಡ್ತಾ? ಹೊಡೆದ್ಬಿಡ್ಲ ಮಣ್ಣ? ನಮ್ಗೆ ನಡಿಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಬರ್ತಿದ್ದಿದ್ದು ನನ್ನ ಪ್ರಕ್ರಿಯೆ ಮಾತಾಜಿ.
ಬಂದ್ರೆ ಹಾಗಾಗತ್ತೇನೋ ಗೊತ್ತಿಲ್ಲ. ನೆನ್ನೆ ಚೆನ್ನಾಗಿ ಮಾತಾಡಿದ್ರು ಮಾತಾಜಿ, ಈಗ ಯಾಕೋ ನಿಮ್ಗೆ ಗೊತ್ತಲ್ಲ. ಹೌದು ಹೌದು, ಈಗ ಯಾಕೋ ಈ ಮಡಕೆ ತರ ಅರ್ಧ ಬೆಂದಿರ ತರ ಕಾಣಿಸ್ತಾ ಇದಾರೆ ಮಾತಾಜಿ ಇವರು. ಮಾತಾಜಿ ನಾನು ನೀವು ವರ್ಲ್ಡ್ ಫೇಮಸ್ ಅಂತೆಲ್ಲ ಹೇಳ್ಬಿಟ್ಟೆ ಮಾತಾಜಿ, ಈಗ ನಮ್ಮ ಇಮೇಜ್ ಹಾಳಾಗ್ಬಿಡುತ್ತೆ ಮಾತಾಜಿ ನೋಡಿ, ಎಷ್ಟು ಜನದ ಮುಂದೆ ಇಮೇಜ್ ಹಾಳಾಗ್ಬಿಡುತ್ತೆ. ನೀವ್ ಯಾರು ಕ್ರಾಕ್ ಪಾಟ್ ಅಂತ ಕರ್ಕೊಂಡ್ಬಿಟ್ಟು ಕ್ಲೇ ಪಾಟ್ ಪ್ರಕ್ರಿಯೆ ಹೇಳ್ಕೊಡ್ತೀರ, ಹೆಂಗಪ್ಪ ಆಗತ್ತೆ? ಮೈ ಮೈ ತುಂಬಾ ಅಹಂಕಾರ ತುಂಬಿರೋರಿಗೆ ಯಾವ ಪ್ರಕ್ರಿಯೆನು ಅರ್ಥ ಆಗಲ್ಲ. ಮಾಲಾಜಿ ರಿಪೀಟ್ ಆಫ್ಟರ್ ಮೀ, ಕೈ ಮುಕ್ಕೊಳ್ಳಿ. ಯಸ್ಯ ಕಾರಣ ರೂಪಸ್ಯ, ಯಸ್ಯ ಕಾರಣ ರೂಪಸ್ಯ ಕಾರ್ಯ ರೂಪೇಣ ಭಾತಿಯತ್, ಕಾರ್ಯ ರೂಪೇಣ ಭಾತಿಯತ್ ಕಾರ್ಯ ಕಾರಣ ರೂಪಾಯ, ಕಾರ್ಯ ಕಾರಣ ರೂಪಾಯ ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ಅಂದ್ರೆ ಏನ್ ಅರ್ಥ? ಈ ಜಗತ್ ಕಾರಣನಾಗಿರ ಈಶ್ವರನೇ ಅವನು ಕಾರಣ, ಅವನು ಕಾರ್ಯನೂ ಅವನೇ, ಜಗತ್ತು ಅವನೇ ಅಂತ ಯಾರಾದ್ರೂ ಸ್ವಲ್ಪ ವಿಷದವಾಗಿ ತಿಳಿಸ್ಕೊಡಿ. ಉಮಾಜಿ ಬನ್ನಿ ನೀವು ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಸರಿಯಾದ ಪ್ರಕ್ರಿಯೆ, ಅಯ್ಯೋ ಆ ಮಣ್ಣು ಮಡಿಕೆ ಪ್ರಕ್ರಿಯೆ ಬಗ್ಗೆ ಹೇಳ್ಬಿಡಿ. ಅಯ್ಯೋ ನಡಿ, ಯಾವ್ದೆಲ್ಲ ಮಾಡ್ಬಿಡಿ, ತಗೊಳ್ಳಿ ತಗೊಳ್ಳಿ ಉಮಾಜಿ. ನಮ್ಮ ಇಮೇಜ್, ನಮ್ಮ ಮಾತಾಜಿ ಇಮೇಜ್ ದಯವಿಟ್ಟು ಕಾಪಾಡಿ. ನಮ್ಮ ಮಾತಾಜಿ ನಮ್ಗೆ ಇದೆಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ನಾನು ಚೂರು ಹೇಳ್ತೀನಿ ನಿಮ್ಗೆ. ಈಗ ನಿಮ್ಮ ಕೈಯಲ್ಲಿರೋದು ಮಡಿಕೆ, ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ, ಎಷ್ಟು ನಾಜೂಕಾದ ಕೆಲಸ ಅಲ್ವಾ. ಈ ಕಾರ್ಯ ಮಾಡಬೇಕಾದ್ರೆ ಒಂದು ವಸ್ತು ಬೇಕಲ್ವಾ, ಅದೇನದು? ಮಣ್ಣು. ಈಗ ಈ ಮಡಿಕೆ ನೀವು ಒಡೆದು ಹಾಕ್ತೀನಿ ಅಂದ್ರಿ, ಒಡೆದ್ರೆ ಏನಾಗುತ್ತದು? ಮಣ್ಣಾಗೋಗುತ್ತೆ. ಮಡಿಕೆ, ಕುಡಿಕೆ, ಹೂಜಿ, ಲೋಟ ಇದೆಲ್ಲ ನಾಮ ರೂಪಗಳು, ಅದೆಲ್ಲ ಬೇರೆ ಬೇರೆ ವ್ಯತ್ಯಾಸ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಆದರೆ ಮಣ್ಣಿದೆಯಲ್ಲ, ಅದು ಬದಲಾಗೋದೇ ಇಲ್ಲಪ್ಪ, ಅದು ಯಾವಾಗಲೂ ಒಂದೇ ತರಹ ಇರುತ್ತೆ. ಅದು ಮೂಲ ವಸ್ತು, ಅದು ಕಾರಣ. ಮಡಿಕೆ ಕಾರ್ಯ, ಮಣ್ಣು ಕಾರಣ ಅಷ್ಟೇ. ಆದರೆ ಇದು ನಮಗೆ ಉಪಯೋಗಕ್ಕೆ ಬರುತ್ತೆ, ಉಪಯೋಗಿಸೋಣ. ಈಗ ಇದೇ ತರಹ ಈ ಇಡೀ ಪ್ರಪಂಚ ಇದೆಯಲ್ಲ, ಇದು ಎಷ್ಟು ವೈವಿಧ್ಯಮಯವಾಗಿದೆ. ಇದರಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಗಿಡ, ಮರ, ಬೆಟ್ಟ, ನದಿ ಎಷ್ಟಿದೆ, ಮನುಷ್ಯರು ಇದ್ದಾರೆ ನೋಡಿ, ಇಲ್ಲಿ ಎಷ್ಟು ತರಹದ ಮನುಷ್ಯರು ಅಲ್ವಾ. ಇದೆಲ್ಲ ಈ ಸೃಷ್ಟಿ ಕಾರ್ಯನ ಮಾಡಿದವ್ರು ಯಾರಪ್ಪ? ಈ ಜಗತ್ ಕಾರಣಕ್ಕೆ ಕಾರಣ ಆ ಪರಬ್ರಹ್ಮ. ಈ ಕಾರ್ಯಗಳೆಲ್ಲ ಬದಲಾಗ್ತಾ ಇರುತ್ತೆ, ಆದರೆ ಕಾರಣ ಇದೆಯಲ್ಲ ಅದು ಬದಲಾಗೋದೇ ಇಲ್ಲ, ಅದೇ ಮೂಲ. ನಾವು ಈ ಕಾರ್ಯದ ಹಿಂದೆ ಹೋಗ್ಬಿಟ್ಟು ಬದಲಾಗ್ತಾ ಇರೋದನ್ನ ಹಿಡ್ಕೊಳಕ್ಕೆ ಹೋದರೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಯಾವುದೂ ಸಿಗಲ್ಲ. ದುಃಖ, ಅಯ್ಯೋ ಸಿಗಲಿಲ್ಲ ಅಂತ. ಅದಕ್ಕೆ ನಾವು ಏನು ಹಿಡ್ಕೋಬೇಕು? ಮೂಲ ವಸ್ತುವಾದ ಆ ಜಗತ್ ಕಾರಣನಾದ ಪರಬ್ರಹ್ಮನನ್ನ ಹಿಡ್ಕೋಬೇಕು. ಆಗ ಆ ಪರಬ್ರಹ್ಮ ಮತ್ತು ನಾನು ಎಲ್ಲ ಒಂದೇ, ನನ್ನ ಆತ್ಮ ಆ ಪರಬ್ರಹ್ಮ ಪರಮಾತ್ಮ ಎರಡು ಒಂದೇ ಅಂತ ನಮ್ಮ ಸದ್ಗುರುಗಳು ಹೇಳ್ಕೊಟ್ಟಿದಾರಪ್ಪ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕಾರ್ಯ ಕಾರಣ ಪ್ರಕ್ರಿಯೆ ಅಂತಾರೆ. ಸೂಪರ್ ಸೂಪರ್. ಮಣ್ಣು ಮಡಿಕೆ ಪ್ರಕ್ರಿಯೆ. ಸಂತೋಷ. ಉಳಿಸ್ಬಿಟ್ರಿ ಉಳಿಸ್ಬಿಟ್ರಿ ಇಮೇಜ್ ಉಳಿಸ್ಬಿಟ್ರಿ ಇಮೇಜ್ ಉಳಿಸ್ಬಿಟ್ರಿ. ಅದಕ್ಕೆ ಎಲ್ಲರೂ ಎ ಬಿ ಎಸ್ ಸಿ ಸೇರ್ಕೊಳ್ಳಿ ಅಂತ ಹೇಳೋದು. ರೆಡಿ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಮಾಲಾಜಿ ಮಾಲಾಜಿ ಬನ್ನಿ ಬನ್ನಿ ನೆಕ್ಸ್ಟ್. ಒಂದ್ ನಿಮಿಷ. ಇಲ್ಲ ಇಲ್ಲ, ನಾನು ಲಿಸ್ಟ್ ಲಿಸ್ಟ್ ನೋಡ್ತೀನಿ. ತುಂಬಾ ಜನ ಬಂದ್ಬಿಟ್ಟಿಯಾರ ಮಾತಾಜಿ, ತುಂಬಾ ಜನ ಬಂದ್ಬಿಟ್ಟಿಯಾರೆ ಲಿಸ್ಟ್ ಅಲ್ಲಿ. ಈಗ ನೆಕ್ಸ್ಟ್ ಬಂದು, ಅಯ್ಯೋ ದೇವ್ರೆ ಇಷ್ಟು ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ. ಬಿಡ್ರಿ ಬಿಡ್ರಿ, ಯಾಕ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆ, ಅಯ್ಯೋ ಪಾಪ ಎಲ್ಲ ಕೈಯೆಲ್ಲ ಮುಡ್ಕೊಂಡ್ ಬಂದ್ಬಿಟ್ಟಿರ್ ಮಾತಾಜಿ. ಏ ಒಂದ್ ನಿಮಿಷ ಬಿಡ್ರಪ್ಪ, ಬಿಡ್ರಿ ಬಿಡ್ರಿ ಪಾಪ, ಬಿಡ್ರಿ 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 ಬನ್ನಿ ಬನ್ನಿ. ಇವರು ಸಂತೋಷ್ ಜಿ, ಬನ್ನಿ 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 ಬನ್ನಿ. ಯಾರಪ್ಪ ಇವರು? ನಮಸ್ಕಾರ 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 ಮಾತಾಜಿ. ನಾನು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾತಾಜಿ. ನಾನು ನಿಮ್ಮ ಯೂಟ್ಯೂಬ್ ನೋಡದೆ ಚಾನಲ್ ಯಾವುದೇ ಇಲ್ಲ ಮಾತಾಜಿ. ನಾನು ಸಪ್ತಸಾಗರದ ಆಚೆಯಿಂದ ಬಂದಿರುವಂತಹ ಒಂದು ಆಶ್ರಮದಿಂದ ಬಂದಿದ್ದೀನಿ ಮಾತಾಜಿ. ನಮ್ಮ ಗುರುಗಳು ತುಂಬಾ ಫೇಮಸ್ ಫೋಟೋ ಅಂತಿದೆ ಹೇಳಿ. ವೆರಿ ಗುಡ್. ದ ಮೀ ರೆಸಿಡಿಂಗ್ ಇನ್ ದಿಸ್ ಮೀ ಈಸ್ ರೆಸಿಡಿಂಗ್ ಇನ್ ಆಲ್ ದಟ್ ಇಸ್ ಮೀ. ದಿಸ್ ಮೀ ಟಾಕಿಂಗ್ ಟು ಮೀ. ಹಂಗಂದ್ರೆ ಏನ್ ಸರ್? ಯಾವನ್ ಗೊತ್ತು, ಕೇಳ್ಕೊಂಬಂದೆ ಅಷ್ಟೇ. ಸರಿ ಸರ್, ಇರ್ಲಿ ಮಾತಾಜಿ. ಅದಿರ್ಲಿ ಮಾತಾಜಿ, ನಾನು ನಿಮ್
ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ ಮಾತಾಜಿ, ಒಂದ್ಸತಿ ಏನಾಯ್ತು ನೀವು ಎನರ್ಜಿ ತಗೊಳ್ಳಿ ಅಂತ ಕೈನ ಹಿಂಗಂದ್ರಿ, ನಾನು ಹೋಗಿ ಲ್ಯಾಪ್ಟಾಪ್ ನ ಮುಟ್ಟೆ, ಹೊಡಿತು ಕರೆಂಟ್ ನೋಡ್ರಿ ಏನ್ ಎನರ್ಜಿ ಫ್ಲೋ ಗೊತ್ತಾ, ಅವತ್ತಿಂದ ಶೇಕ್ ಆಗ್ತಾನೇ ಇದೀನಿ ಮಾತಾಜಿ, ಅಯ್ಯೋ ಶೇಕ್ ಆಗ್ತಾನೇ ಇದೀನಿ. ಪಾಪ ಇಷ್ಟೆಲ್ಲ ಆಗಿದ್ದು ಎನರ್ಜಿ ಮೂಮೆಂಟ್ ಅಲ್ಲ, ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಮನೆ ಏನ್ ಮುಟ್ಟಿದ್ರು ಶಾಕ್ ಹೊಡಿತಾನೆ ಇದೆ. ಮರಿದೆ ಎಲೆಕ್ಟ್ರಿಷಿಯನ್ ಕರ್ಕೊಂಡ್ ಬನ್ನಿ. ಎಲ್ಲಿಂದ ಬಂದಿದ್ದು ವಾಯ್ಸ್? ಇನ್ಯಾವುದು ಬಂದ್ಕಿದಾರೆ ಅಂದ್ರೆ ಬಗಲ್ ಮೇ ಅಂತಾರಲ್ಲ ಅವ್ರು, ಗೊತ್ತಾಯ್ತು ಬಿಡಿ ನಿಮ್ ಹೆಂಡತಿ ಗೊತ್ತಾಯ್ತು ಅದು ಬಿಡಿ. ಮಾತಾಜಿ ನಾನು ನಿಮ್ದು ಅಧ್ಯಾಸದ ಬಗ್ಗೆ ಕೇಳಿದೆ ಮಾತಾಜಿ. ಅಧ್ಯಾಸ ಆಯ್ತಪ್ಪ, ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನನಗೆ ಅಂದ್ರೆ ಎಲ್ಲ ಸುಳ್ಳು, ಪ್ರಪಂಚನೇ ಸುಳ್ಳು, ನಂಗಿನ್ನು ಅರ್ಥನೇ ಆಗಿಲ್ಲ. ನಾನು ಸುಳ್ಳು ಅವನು ಸುಳ್ಳು ಎಲ್ಲ ಸುಳ್ಳು ಮಾತಾಜಿ, ಸರಿ ಸರಿ ಎಲ್ಲ ಸುಳ್ಳು ಅನ್ಕೊಂಡು ಏನ್ ಮಾಡಿದೆ, ಗಾಡಿ ತಗೊಂಡು ಬರ್ತಾ ಇದ್ದೆ, ಕತ್ಲಲ್ಲಿ ಲೈಟ್ ಇತ್ತು, ಹೇ ಎಲ್ಲ ಸುಳ್ಳು ಅಂತ ಗಾಡಿ ಹೋದೆ, ಡ್ರೈವರ್ ಬಂದು ನೋಡಿದ ಕೈ ಐದಾಗಿದ್ದ. ಏನು ಹೇಳಿ ಮಾತಾಜಿ, ಕಾಪಾಡಪ್ಪ. ಆಮೇಲೆ ನಮ್ಮ ಬಾಸ್ ಹತ್ರ ಹೋಗಿ ಎಲ್ಲ ಸುಳ್ಳು ಬಾಸ್ ಅಂದೆ, ವಾರ್ ರೂಮ್ ಅಲ್ಲಿ ಹಾಕೊಂಡು ರುಬ್ಬು ಬಿಟ್ರು ಮಾತಾಜಿ. ಇನ್ನೇನ್ ಮಾಡ್ತಾರೆ, ಅದಾದ್ರೂ ಹೋಗ್ಲಿ ಮಾತಾಜಿ. ಇದು ಕೇಳಿ, ಮನೆಗೆ ಬಂದೆ ನಾನು, ಇಡೀ ಚಪಾತಿ ತಟ್ಟತಾ ಇದ್ಲು ಅವಳು, ಮೊದಲೇ ಮಾಸ್ಟರ್ ಪೀಸ್ ಚಪಾತಿ ತಟ್ಟೋದ್ರಲ್ಲಿ ತಟ್ಟಾ ತಟ್ಟಾ ಏನ್ ಮಾಡಿದ್ಲು, ಏ ಎಲ್ಲ ಸುಳ್ಳು ಕಣೆ ನೀನು ಸುಳ್ಳು ಅಂದೆ, ಥಕ್ ಅಂತ ತಗೊಂಡ್ಲು. ಯಾರು ಹೇಳಿ ಮಾತಾಜಿ, ದಯವಿಟ್ಟು ನನ್ನ ದುಃಖಕ್ಕೆ ಕೂತ್ಕೊಳ್ಳಿ ಮಾತಾಜಿ. ಮಾತಾಜಿ ನಂಗೆ ಅಳುನೇ ಬರ್ತಾ ಇದೆ, ಪಾಪ ಇವ್ರ ದುಃಖ ನೋಡಿದ್ರೆ ಮಾತಾಜಿ. ಪಾಪ ಮಾತಾಜಿ, ಅವ್ರಿಗೇನಾರು ನೋವು ಕಡಿಮೆ ಮಾಡಿಬಿಡಿ ಮಾತಾಜಿ, ದಯವಿಟ್ಟು. ಆಯ್ತು, ಡೋಂಟ್ ಬಿ ಸಿಲ್ಲಿ ಮಾತಾಜಿ, ಐ ವಿಲ್ ನಾಟ್ ಬಿ ಸಿಲ್ಲಿ ಮಾತಾಜಿ. ಎಲ್ಲರೂ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿಯಪ್ಪ ನೀವು ಕೂತ್ಕೊಳ್ಳಿ. ಮೊದಲು ನಿನ್ನ ಜ್ಞಾನಕ್ಕೆ ಮುಂಚೆ ಚಿತ್ತ ಶುದ್ಧಿ ಆಗಬೇಕು. ಸುಮ್ ಸುಮ್ನೆ ಆ ಯೂಟ್ಯೂಬು ಈಟ್ಯೂಬ್ ಎಲ್ಲ ಕೇಳ್ಕೊಂಡೆಲ್ಲ ಮಾಡಿದ್ರೆ ಹಿಂಗೆ ಮೈ ಕೈ ಕಾಲು ಮುರ್ಕೊಳ್ಳೋದೇ, ಸ್ನಾನ ಮಾಡ್ಕೊಡಿ, ಯಮನ್ ಜೊತೆ ಬಂದು ಗುದ್ದಾಡೋದಾಗ್ಬಿಡತ್ತೆ, ಗೊತ್ತಾಯ್ತಾ? ಫಸ್ಟ್ ನೀನು ಭಕ್ತಿಯಿಂದ ಕೃಷ್ಣನಾಮ ಸ್ಮರಣೆ ಮಾಡ್ಕೊ, ಆಮೇಲೆ ಜ್ಞಾನ ಬರುತ್ತೆ. ಅರ್ಥವಾಯ್ತೆ? ಇದನ್ನ ದಯವಿಟ್ಟು ಈ ಅಧ್ಯಾಸ ಸರಿಯಾಗಿ ಅರ್ಥ ಮಾಡ್ಕೊಳ್ದಿದ್ರೆ ಹಿಂಗೆ ಆಭಾಸ ಆಗ್ಬಿಡುತ್ತೆ. ದಯವಿಟ್ಟು ವಾಸುಕಿ ಅವರೇ ಬಂದು ಸ್ವಲ್ಪ ಕರೆಕ್ಟಾಗಿ ಇವ್ರು ಎಕ್ಸ್ಪ್ಲೇನ್ ಮಾಡಿ, ಅಧ್ಯಾಸ ಅಂದರೇನು, ವ್ಯವಹಾರದಲ್ಲಿ ಹೆಂಗೆ ನಡ್ಕೋಬೇಕು ಅಂತ ಹೇಳ್ಕೊಡಿ. ಅಲ್ಲ ಸಂತೋಷ್ ಜಿ, ನೀವು ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಗೊತ್ತಿಲ್ದಿರಾ, ತಲೆ ಒಡ್ಕೊಳ್ತಾ ಇದ್ದೀರಾ, ಎಲ್ಲ ಕಡೆ ಹೋಗಿ ಹೋಗಿ ಚಚ್ಚಿಸ್ಕೊಳ್ತಾ ಇದ್ದೀರಾ. ಈ ನಿಮ್ಮದೇ ಒಂದು ಸಂದರ್ಭಕ್ಕೆ ಪರಮಹಂಸರು ಒಂದು ಕತೆ ಹೇಳಿದರು, ಅದು ಕತೆ ಒಂದು ಹೇಳಿಬಿಟ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡತ್ತೆ ನೋಡಿ. ಒಂದ್ಸತಿ ಊರಲ್ಲಿ ಆನೆ ಮೇಲೆ ಭಗವಂತನ ಇಟ್ಕೊಂಡು ಉತ್ಸವ ನಡೀತಿತ್ತು. ಆವಾಗ ಮಾವುತನಿಗೆ ಗೊತ್ತಾಯ್ತಂತೆ ಆ ಆನೆಗೆ ಹುಚ್ಚಿಡ್ದು ಬಿಟ್ಟಿದೆ ಅಂತ. ಆವಾಗ ಆ ಮಾವುತ ಅವನು ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಅಂತ ಎಲ್ಲನೂ ತಳ್ತಾ ಇದ್ದ, ಹೇಳ್ತಾ ಇದ್ದ ಹೋಗಿ ಹೋಗಿ ಅಂತ. ನಿಮ್ಮ ಥರನೇ ಒಬ್ಬ ಎಲ್ಲವೂ ಮಿಥ್ಯ ಎಲ್ಲವೂ ಮಿಥ್ಯ ಅಂದ್ಬಿಟ್ಟು ಆನೆಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟ. ನಾನೇ ನಾನೇ ಅವನ ತಲೆನ ಹಂಗೆ ಒದ್ದುಬಿಟ್ಟು ಒಟ್ಟೋಯ್ತು. ನಿಮ್ಗೆ ಬಿತ್ತಲ್ಲ ಹಂಗೆ. ಅದ್ರೊಳಗಡೆ ಯಾವ್ದು ಸತ್ಯ ಇತ್ತು? ಆನೇನ ಒಳಗಡೆ ಇರುವಂಥ ಭಗವಂತ ಸತ್ಯ, ಆನೆ ರೂಪ ಮಿಥ್ಯ, ಮಾಹುತ ಒಳಗಡೆ ಇರುವಂಥ ಭಗವಂತ ಸತ್ಯ, ಮಾಹುತನ ರೂಪ ಮಿಥ್ಯ, ನೀವೆರಡೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಏನು ಪ್ರಯೋಜನ? ಹೇಳಿದ್ರಿ ವಾಸುಕಿ, ಅಧ್ಯಾಸ ಅಂದರೆ ಅರ್ಥವಾಯ್ತೆ. ಹಾಂ ನಡೀರಿ ನಡೀರಿ ನಡೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವಾಸುಕಿ, ಥ್ಯಾಂಕ್ ಯು. ಬನ್ನಿ ಈ ಕಡೆ ಈ ಕಡೆ, ನಿಧಾನ ನಿಧಾನ ನಿಧಾನಕ್ಕೆ 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 ನಿಧಾನಕ್ಕೆ. ಏನಪ್ಪ ನನಗೆ ನಿನ್ನ ಶಿಷ್ಯರದು ಯೂಟ್ಯೂಬ್ ಶಿಷ್ಯರ ಕಾಟ ಸಿಕ್ಕಾಪಟ್ಟೆ, ನಾನು ಸನ್ಯಾಸ ತಗೊಂಡ್ಬಿಡ್ತೀನಿ. ಮಾತಾಜಿ ಮಾತಾಜಿ ನೀವು ಯಾಕೆ ಮಾತಾಜಿ ಅಳಿಬೇಡಿ ಮಾತಾಜಿ, ಕೂತ್ಕೊಳ್ಳಿ ಮಾತಾಜಿ. ತುಂಬಾ ಹಿಂಸೆ ಆಗ್ತಿದೆ, ನಾನು ಹೊರಟ್ಬಿಟ್ಟೆ. ಬೇಡ ಮಾತಾಜಿ, ಬನ್ನಿ ಮಾತಾಜಿ 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 ಮಾತಾಜಿ. ನಾನ್ ಇವಾಗ ಇದು ಏನಿದು ಒಂದ್ ನಿಮಿಷ ಆಗ್ತಾ ಇದೆ ಹೇಳು. ನಾವೇನು ಇಲ್ಲ, ನಾವೇನು ಮಾಡ್ತಾ ಇಲ್ಲ, ಸತ್ಸಂಗ ಇದು. ಯಾಕಪ್ಪ ಯಾಕಪ್ಪ, ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಅಯ್ಯೋ 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 ಮಾತಾಜಿ ಮಾತಾಜಿ ಮಾತಾಜಿ, ಕಾಪಾಡಿ ಮಾತಾಜಿ ಕಾಪಾಡಿ ಮಾತಾಜಿ ಕಾಪಾಡಿ. ಹಲೋ, ಹೌದಾ? ಏನ್ ಹೇಳಿದ್ ಮಾತು ಏನು ಕೇಳ್ತಾ ಇಲ್ವಾ? ಯಾರಿದು? ಏ ಹೊಡ್ದಾಕ್ಬಿಡ್ರಿ, ಅಯ್ಯೋ ಕೈ ಕಾಲ್ ಮುರ್ದಾಕ್ಬಿಡ್ರಿ. ಅಯ್ಯೋ ಬೇಡ ಮಾತಾಜಿ, ಯಾರು ಹೇಳಿದ್ರು ಕೇಳಲ್ವಾ, ಎಲ್ಲರನ್ನೂ ಹೊಡ್ದಾಕ್ಬಿಡ್ರಿ. ಓಕೆ ಓಕೆ ಸಾಕು.
ಜಸ್ಟ್ ಅ ವೆರಿ ಯು ನೋ ರುಟೀನ್ ಫೋನ್ ಕಾಲ್ ರುಟೀನ್ ಫೋನ್ ವೆರಿ ಸಾರಿ ವೆರಿ ಸಾರಿ ಪ್ರಣಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಎದುರಿಸ್ತೀರಾ ಪ್ರಣಾದೇವಿ ಅಟ್ ಯುವರ್ ಸರ್ವಿಸ್ ಯು ನೋ ಐ ಆಮ್ ಬ್ಯಾಂಡೆಡ್ ಕ್ವೀನ್ ಆಫ್ ಇಂಡಿಯಾ ಫೇಮಸ್ ಅಯ್ಯೋ ಬಟ್ ನೌ ಫಾರ್ಮರ್ ಬ್ಯಾಂಡೆಡ್ ಕ್ವೀನ್ ರಿಟೈರ್ಡ್ ರಿಟೈರ್ಡ್ ಓಕೆ ರೀಸೆಂಟ್ಲಿ ಐ ವನ್ ಇನ್ ದ ನ್ಯಾಷನಲ್ ಎಲೆಕ್ಷನ್ ಆಲ್ಸೋ ಥ್ಯಾಂಕ್ ಯು ಫಾರ್ ವೋಟಿಂಗ್ ಫಾರ್ ಮೀ ಅಯ್ಯೋ ಆ್ಯಂಡ್ ಆಫ್ಟರ್ ವಿನ್ನಿಂಗ್ ಐ ಆಮ್ ಗೆಟಿಂಗ್ ಎಜುಕೇಶನ್ ಪೋರ್ಟ್ಫೋಲಿಯೋ ಅಯ್ಯೋ ರಾಮ ರಾಮ ತಾಲಿಯಾ ತಾಲಿಯಾ ನಿಧಾನಕ್ಕೆ ನಿಧಾನಕ್ಕೆ ಹೇಳ್ಬಿಡಿ ವಿತ್ ಎಜುಕೇಶನ್ ಪೋರ್ಟ್ಫೋಲಿಯೋ ಐ ಆಮ್ ಗೋಯಿಂಗ್ ಟು ಮೇಕ್ ಸ್ವೀಪಿಂಗ್ ಚೇಂಜಸ್ ಎಸ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ವೇದಾಂತ ಇನ್ ಸ್ಕೂಲ್ಸ್ ಇನ್ ಸ್ಕೂಲ್ಸ್ But the problem is, I don't know Vedanta. So you know what I did? I joined internet crash course. Yaudo Vedanta na crash? Vedanta crash. Crash course 3 days. Full Vedanta in 3 days. Mataji, how many days you studied to learn Vedanta? 30 years. 30 years? I studied 3 days. Ayayay. I am more expert. Mataji, 3 days enlightenment. I am more expert than her. Oh. I will demonstrate, okay? Mm. By the way, I won election from Karnataka Kallara Company. Oh. Okay? And we are going to bring new law. Kallatana is legal. Ah. Okay. So, I will demonstrate by explaining one very famous prakriya. Oh, Baba. Avastha Traya Prakriya. Avastha nam tadya kaakthika. Mataji. So, you know, last night I had a dream. In my dream, I was holding up a train. I'm brigand, no? I was holding up a train. And one cop, hey, this fellow. Vasuji, Vasuji, Vasuji. Are you a cop? Retired cop. He's a retired cop. Your name is Vasu? ನಾರಾಯಣ ವಾಸು ನಾರಾಯಣ ವಾಸು ಅವ್ರ ಹೆಸರು ನಾರಾಯಣ ವಾಸು ನಾರಾಯಣ ವಾಸು ನಾರಾಯಣ ವಾಸು ಯು ಕೇಮ್ ಇನ್ ಮೈ ಡ್ರೀಮ್ ಅಂಡ್ ಅರೆಸ್ಟೆಡ್ ಮೀ ಇಫ್ ಯು ಹ್ಯಾಡ್ ಮೀ ಯು ಕಡ್ ಕಮ್ ಇನ್ ರಿಯಲ್ ಲೈಫ್ ಐ ವುಡ್ ಹ್ಯಾವ್ ಡನ್ ಡಮಾರ್ ಟು ಯು ಸೊ ಸೀ ಇನ್ ಮೈ ಡ್ರೀಮ್ ದಿಸ್ ಕಾಪ್ ಕೇಮ್ ಅಂಡ್ ಅರೆಸ್ಟೆಡ್ ಮೀ ಇನ್ ಮೈ ಡ್ರೀಮ್ ಹಿ ವಾಸ್ ದೇರ್ ಐ ವಾಸ್ ದೇರ್ ಐ ಬ್ರಾಟ್ ಇಮ್ ಇನ್ ಟು ವೇಕಿಂಗ್ ಸ್ಟೇಟ್ ನೌ ಹಿ ಇಸ್ ದೇರ್ ಇನ್ ವೇಕಿಂಗ್ ಸ್ಟೇಟ್ ಐ ಆಮ್ ದೇರ್ ಇನ್ ವೇಕಿಂಗ್ ಸ್ಟೇಟ್ ಸೊ ವಾಟ್ ಎವರ್ ಕಮ್ಸ್ ಇನ್ ಡ್ರೀಮ್ ಕಮ್ಸ್ ಇನ್ ವೇಕಿಂಗ್ ಸ್ಟೇಟ್ dream state real waking state real and in deep sleep he was cop bija I was kalla bija so same thing it makes kalla bija cop bija active cop active kalli then retired kalli retired cop in waking state so very continuous no correct all are real correct sleep is real dream is real waking state is real And they say, witness is eternal, bakwas, nonsense. So many people came to give witness against me, you know, in court. By the way, I did 10 years jail time, don't tell anybody. Okay? So, they all spoke against me, I went to jail. When I came out of jail, I did dhamar, 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 dhamar to all the witnesses. All gone, all killed, mortal. So no witness is there now. Witness is mithya, temporary. Dream state, waking state, deep sleep state, satya. Correct. Permanent. Correct. Correct. That is avasthatraya prakriya. Correct, correct, correct. Mataji, correct. Anbidi Mataji. Illa adre neevu katham, naan gotha. Ayyo. Who anbidi Mataji? Tallanu tadeya kanta. Who anbidi Mataji? Daivittu, who anbidi Mataji? Hoogamma, nee hoogamma neenu. Ha? Yari, vasura neevu. ಕೇಳಿಸ್ಕೊಳ್ಳಿ ಎಲ್ಲರೂ ರಿಪೀಟ್ ಆಫ್ಟರ್ ಮೀ ಇದೇನಿದೆ ಅವಸ್ಥಾತ್ರ ಇದು ಅವಸ್ಥೆ ಮಾಡಿ ಇಟ್ಬಿಟ್ಟಿದ್ದೀರ ಎಲ್ಲರೂ ಕೈ ಮುಗ್ಕೊಳ್ಳಿ ಎಲ್ಲರೂ
ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹ The one who is awake in all the three states is the Jnani, is the Sakshi. Vasuji, please explain this Avasthatraya Prakriya to everyone in a proper manner. Where is the gun? I'm not going to. You keep the gun, that's it. Badbada Devi, Malli, please take the gun. Illa, na. Amma, David, Shanta. Nimata. Badbada Devi, see, waking state, dream state, deep sleep, no. In waking... You are waking now, huh? No. In a waking state, you know, now in this state, are you a dacoit or what? Or retired dacoit, no? Now you are MLA. Minister, Education minister. Say that dacoit is gone. In dream only gone. If you are dacoit now in waking state, what will happen to your minister Giri? It will go away. They'll put you to... No. So, that is gone. So, dream state, your retired dacoit is gone. Now you are actually what? Minister, education minister. Now, what surety you have next time you will win an election? Your minister Giri also will go. Nothing at all won't work with people power. See, I did not vote for you in spite of the gun. Help me. That won't work. So even this will go, waking state. What remains in deep sleep, what is there? Nothing, no. No thing. That is peace and bliss. That is only real. On that, then who knows that witness you are talking? No, that is not court witness. That is what is there in deep sleep when no thing is there. That knows that it is sleeping, it is waking, dreaming. That only is Avasthatraya. Mataji, that crash course, Vedanta only crashed. You crashed the Vedanta. Well said. See, nobody understands Vedanta like me. All wrong explanation. Mataji, if you want tuition in Vedanta, you come to me. Agli. God bless. Thank you, Vasuji. Thank you. I want Mataji, I'm taking a break. Mataji. I'm going. ನಮ್ಮ ಮಾತಾಜಿಗೆ ರೆಸ್ಟ್ ಸಾಯ್ತು ಅನ್ಸುತ್ತೆ. ಕರಿಯೋಣ ಅವ್ರನ್ನ ಇವಾಗ. ಮಾತಾಜಿ ಬೇಗ ಬನ್ನಿ. ಮಾತಾಜಿ ಬೇಗ ಬನ್ನಿ. ರಿಫ್ರೆಶ್ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ. ಬ್ಯೂಟಿಫುಲ್, ವೆರಿ ನೈಸ್. ಒನ್ಸ್ ಅಗೇನ್ ಮಾತಾಜಿ, ಮೈಕ್ ಒಂಚೂರು ಬಾಯಿಗೆ. ನನಗೆ ಹಶ್ವಿ ಇನ್ನೂ ಆಗಿಲ್ಲ ಮಾತಾಜಿ. ಯಾರೋ ಒಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ಇಲ್ಲಿಗೆ ಬಂದ್ಬಿಟ್ಟಿಯಾರೆ. ಅಯ್ಯೋ ದೇವ್ರೆ, ಯಾಕಪ್ಪ ಕಳೆದೋಗ್ಬಿಟ್ಟಿದೆ ಅಂತ. ಯಾರೋ ಕಳೆದೋಗ್ಬಿಟ್ಟಿಯಾರಂತೆ. ಅಯ್ಯೋ ಪಾಪ, ಕರಿಯಪ್ಪ ಅವ್ರು ನೀವು ಹುಡ್ಕೊಡ್ತೀರಾ ಅಂತ ಹೇಳ್ತಾ ಇದ್ರು. ಖಂಡಿತ ಕರಿಲ್ಲ. ಆ ಪಾರ್ವತಿ ಅವರೇ, ಬನ್ನಿ. ಹರಿಓಂ ಮಾತಾಜಿ. ಮೊನ್ನೆ ನೀವು ತುಮಕೂರಿಗೆ ಬಂದಿದ್ರಲ್ಲ, ನಿಮ್ಮ ಇದನ್ನ ಸತ್ಸಂಗ ಕೇಳಿ ನಂಗೆ ತುಂಬಾ ಇಷ್ಟ ಆಗೋಯ್ತು ಮಾತಾಜಿ. ಸರಿ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಸತ್ಸಂಗ ಆಧ್ಯಾತ್ಮ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ. ನಾನೆಂಬುದು ನಾನಲ್ಲ ಅನ್ನೋ ಮಂತ್ರ ಅಂತೂ ಬಾಹ್ಯಾಟ್ ಆಗೋಗ್ಬಿಟ್ಟಿದೆ. ಅದೇನೋ, ಮೊನ್ನೆ ಒಂದ್ ಕತೆ ಕೇಳ್ತಾ ಇದ್ಲು, ನನ್ನ ಮೊಮ್ಮಗಳು ಬಂದ್ಲು, ಕತೆ ಕೇಳ್ತಾ ಇದ್ಲು. ಕತೆ ಹೇಳಜ್ಜಿ ಅಂತ ಕೇಳ್ತಾ ಇದ್ಲು. ಯಾವ ಕತೆ ಹೇಳಿದ್ರಿ? ಅದು ಟೆಂತ್ ಮ್ಯಾನ್ ಕತೆ. ಟೆಂತ್ ಮ್ಯಾನ್ ಕತೆನ ಕೇಳ್ತಾ ಇದ್ದ ನನಗೊಂದ್ ಚೂರ್ ಕನ್ಫ್ಯೂಷನ್ ಆಯ್ತು ನೋಡಿಗ. ನನಗೆ ಸ್ವಲ್ಪ ಜಾಸ್ತಿ ಯಾವಾಗ್ಲೂ ಅವಳು ಕೇಳ್ತಾ ಇದ್ಲ, ಅದಕ್ಕೆ ನಾನ್ ಸ್ಟಾರ್ಟ್ ಮಾಡಿದೆ. 10 ಜನ ಇದ್ರು ಅಲ್ವಾ, ಈ ದಡದಿಂದ ಆ ದಡದವರೆಗೂ ಹೋದ್ರು, ಇಲ್ಲಿಂದ ಅಲ್ಲಿಗೆ, ಈ ನದಿ ದಡ ದಾಟಿ ಆ ನದಿ ದಡ ದಾಟೋವರೆಗೂ
ಎಲ್ಲರೂ ಮಾತಾಡ್ಕೊಂಡೇ ಹೋದ್ರು. ಇವಾಗ ಮಾತಾಡ್ತಿರೋ ತರ ಆ ದಡಕ್ಕೆ ಸೇರಿದ ತಕ್ಷಣನೇ ಎಲ್ಲರೂ ಎಲ್ಲರೂ ಇದೀವಾ ಇಲ್ವಾ ಅಂತ ನೋಡ್ಕೋಬೇಕು ಅಂತ ಏನ್ ಮಾಡಿದ್ರು ಎನಿಸ್ಕೊಂಡ್ಬಿಟ್ರು. ಏನನ್ನ 10 ಜನನು ಎನ್ಸ್ ನೋಡಿದ್ರು, ಎಲ್ಲರೂ ಎನ್ಸಿದ್ರು ನೈನೇ. ಇನ್ನೊಬ್ಬ ಎಲ್ಲಿ ಹೋದ? ಅಯ್ಯೋ ತುಂಬಾ ಕನ್ಫ್ಯೂಷನ್ ಮಾತಾಜಿ. ಆಗ ಏನಾಯ್ತು ಅಂದ್ರೆ ಒಬ್ಬ ದಾರಿಗೆ ಹೋಗ ಬಂದ, ಅಲ್ಲಿ ಇವರು ಎಲ್ಲ 10 ಜನ ಎನ್ಸಿದ್ರು, 10 ಜನ ಬಂದ್ರು ನಿಜ. ಒಂದು ಯೋಚನೆ ಮಾಡ್ಬೋದಾಗಿತ್ತಲ್ಲ ಮಾತಾಜಿ, ಅಲ್ಲಿ ಬರೋವಾಗ ಒಬ್ನು ಹಿಂದೆನೆ ಉಳಿದೋಗಿರ್ಬೋದು. ಹೌದು, ಇಲ್ಲ ಜಲಶಂಕೆ ಮಲಶಂಕೆ ಮಲಶಂಕೆ. ಅಯ್ಯಯ್ಯೋ ಯಾಕೆ ಅದನ್ನೆಲ್ಲ ಮಾತಾಡ್ತೀರಾ ಇಲ್ಲಿ ನೀವು? ಬಿಟ್ಟು ಬಂದಿರ್ಬೋದು ಅಥವಾ ಬರೋವಾಗ ಹತ್ತದೇ ಇರ್ಬೋದು. ಏನೇನು ಅವನು ದೋಣಿ ಇಲ್ಲ ನೀರಲ್ಲಿ ಮುಳುಗೇ ಹೋಗಿರ್ಬೋದು. ಅಯ್ಯೋ ಪಾಪ ಕಳ್ದೋಗ್ಬಿಟ್ಟಿಯಾರೆ, ಕಳ್ದೋಗ್ಬಿಟ್ಟಿದಾನೆ. ಏನ್ ಮಾಡೋದು, ಆ ದಾರಿ ಹೋಗ ಬಂದ. ನೀವೇ ಹುಡ್ಕೊಡ್ಬೇಕು ಮಾತಾಜಿ, ನೀವೇ ಹುಡ್ಕ್ಬೇಕು. ದಾರಿ ಹೋಗ ಬಂದ, ಬಂದ್ಬಿಟ್ಟು ಇವ್ರನ್ನ ಎನ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಇವ್ರನ್ನ ಕೇಳಿದ್ರು ಅವರು, ನಾವು 10 ಜನ ಇದ್ವಿ ಸ್ವಾಮಿ, ಒಬ್ರು ಕಾಣಿಸ್ತಾನೆ ಇಲ್ಲ ಅಂತ ಕೇಳಿದ್ರು. ಆಗ ಅವನು 10ನೇಯವನು ದಾರಿ ಹೋಗ ಅವನು ಎನಿಸ್ದ, 1, 2, 3, 4, 5, 6, 7, 8, 9 ನೀನೇ ಅಲ್ವಾ 10ನೇಯವನು ಅಂತ ಎದಕ್ಕೆ ತಿಳಿದ್ಬಿಟ್ಟ. ಅಯ್ಯೋ ಸಿಕ್ಬಿಡ್ತಂತೆ. ಮತ್ತೆ ಬಂದ್ರಿ ನೀವು? ನನಗೆ ಕನ್ಫ್ಯೂಷನ್ನು ಕನ್ಫ್ಯೂಷನ್ನು, 9 ಇದ್ದ ಜನ ಅದೇ ಹತ್ತಾದ್ರು. ಮ್ಯಾಜಿಕ್ ಮಾತಾಜಿಗೆ ಅದೆಲ್ಲ ಗೊತ್ತು ಮಾತಾಜಿಗೆ. ಅಯ್ಯೋ ನನಗೆ ಇನ್ನೂ ಕನ್ಫ್ಯೂಷನ್ ಹೋಗಿಲ್ಲ ಮಾತಾಜಿ. ಹಂಗ ನನ್ನ ಪಕ್ಕ ಬನ್ನಿ, ನೀವು ನಾನು ಸೇಮ್ ಕ್ಯಾಂಪು, ನನಗೂ ಕನ್ಫ್ಯೂಷನ್ ಹೋಗೇ ಇಲ್ಲ. ಅದು ಸ್ವಲ್ಪ ಹೇಳ್ಕೊಡಿ ಮಾತಾಜಿ. ಪಾರ್ವತಮ್ಮನವರೇ, ನಿನ್ನ ನೀನು ಮರೆತರೇನು ಸುಖವಿದೆ. ನಮ್ಮ ಉಮಾಜಿ ಅವರು ಕರೆಕ್ಟಾಗಿ 10ನೇ ಮನುಷ್ಯನ ಕತೆ ಹೇಳ್ತಾರೆ, ತಿಳ್ಕೊಳ್ಳಿ ಎಲ್ಲರೂ ಸರಿಯಾಗಿ. ತಗೊಳ್ಳಿ ತಗೊಳ್ಳಿ. ಕೇಳಿದ್ದು ಸುಳ್ಳಾಗಬಹುದು, ಆಹಾ ನೋಡಿದ್ದು ಸುಳ್ಳಾಗಬಹುದು, ಓಹೋ ಹೇಳಿದ್ದು ಸುಳ್ಳಾಗಬಹುದು, ಎಣಿಸಿದ್ದು ಎಣಿಸಿದ್ದು ಎಣಿಸಿದ್ದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಜವು ತಿಳಿಯುವುದು. ನೀವೆಲ್ಲ ನೋಡಿದ್ರಲ್ಲ ಎಣಿಸಿದ್ನ, 9, 10, 9, 10, 10, 9 ಅಂತ ಏನ್ ಗೊಂದಲ ಮಾಡ್ಕೊಂಡ್ ಬಿಟ್ರು ಅಂತಂದ್ರೆ, ಎಲ್ಲ ಸರಿ ಇದ್ರು, ಯಾರು ಕಳ್ದೆ ಹೋಗಿರ್ಲಿಲ್ಲ, ಆದ್ರೂ ಅವ್ರ ಗೊಂದಲ. ಯಾಕೆ ಯಾಕೆ ಗೊಂದಲ ಮಾಡ್ಕೊಂಡ್ರು? ಎಣಿಸ್ಬೇಕಾದಾಗ ತಮ್ಮಂತ ಬಿಟ್ಬಿಟ್ರು. ಬಹಳ ಸಿಂಪಲ್ ಆಗಿದೆ. ಅದಕ್ಕೇನಾಯ್ತು ಇಷ್ಟೆಲ್ಲ ಗೊಂದಲ ಆಯ್ತು? ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ಏನಪ್ಪ ಅಂದ್ರೆ, ಕೊಂಕ್ಲಲ್ ಮಗುನ ಇಟ್ಕೊಂಡು ನಮ್ಮ ಮಗು ನೋಡಿದ್ರೆ ನಮ್ಮ ನೋಡಿದ್ರೆ ಎಲ್ಲ ಹುಡುಕ್ತಾರಂತೆ. ಹಾಗಾಯ್ತು, ಈ ಕಳೆದು ಹೋದ್ನಲ್ಲ 10ನೇವನು, ಅದೇ ತರ ನಮ್ಮ ವೇದಾಂತದಲ್ಲಿ ಒಂದು ಘನವಾದ ತತ್ವನೇ ಅಡಗಿದೆ. ಏನಂತೀರಾ? ನಾವೆಲ್ಲ ಏನಪ್ಪ ಹುಡುಕ್ತಾ ಇದ್ದೀವಿ, ನಮ್ಗೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು, ದುಡ್ಡು ಹುಡುಕ್ತಾ ಇದ್ದೀನಿ ಬೇಡ ಏನು ಬೇಡ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲಿ ಹುಡುಕ್ತಾ ಇದ್ದೀವಿ ನಾವು? ಇಡೀ ಪ್ರಪಂಚದ ಹೊರಗಡೆ ಎಲ್ಲ ಹುಡುಕ್ತಾ ಇದ್ದೀವಿ, ಸಿಕ್ತಾ 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 ಅಂತ. ಸಿಕ್ತು ಇಲ್ಲ, ಅಲ್ಲಿ ಅರ್ಧ ಜನ ಹಂಗಂತಾರೆ, ತಲೆ ಹಿಂಗೆ ಅಂತ ಇದ್ದಾರೆ. ಸೊ ಸಿಕ್ತು, ಆದರೆ ಹೇಗೆ? ಆ ವಸ್ತು ಇನ್ನೊಂದು ವಸ್ತು ನೋಡಿದ ತಕ್ಷಣ ಅದು ಮಾಯ ಆಗೋಯ್ತು. ಸೊ ಆ ಕ್ಷಣಿಕವಾದ ಸುಖದಲ್ಲಿ ಏನು ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಶಾಶ್ವತವಾದ ಸುಖ ಅಂತೀವಲ್ಲ, ಎಲ್ಲಿದೆ ಅದು? ಹೊರಗಡೆ ಇದೆಯಾ? ಎಲ್ಲಿದೆ? ನಮ್ಮ ಗುರುಗಳು ತಿಳಿಸ್ತಾರೆ, ಶಾಶ್ವತವಾದ ಸುಖ ನಿನ್ನೊಳಗೆ ಇದೆಯಪ್ಪ, ಒಳಗಡೆ ನೋಡು, ಹೊರಗೆ ಎಲ್ಲೋ ಇಲ್ಲ ಅಂತ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಒಳಗಡೆ ನೋಡ್ಬೇಕು. ಇಷ್ಟು ಬಾಯಿ ತೆಗೆಬೇಡಿ, ಹೇಳ್ತೀನಿ ಎಲ್ಲಿದೆ ಅಂತ ಹೇಳ್ತೀನಿ. ನಾವೇನ್ ಮಾಡ್ತಾ ಇದ್ದೀವಿ? ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ನಾನು ಅನುಭವಿಸ್ತಾ ಇದ್ದೀನಿ, ನಾನು ತಿಳ್ಕೊತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ನಾನು 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 ಅಂತ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ? ಇಷ್ಟೊಂದು ದುಃಖ ಸುಖ ಅಂತ ಹುಡುಕ್ತಾನೇ ಇದ್ದೀವಿ, ಎಲ್ಲದೂ ಎಲ್ಲೂ ಸಿಗಲಿಲ್ಲ. ಈಗ ಏನು ಮಾಡಬೇಕು ನಾವು? ಈ ದೇಹನೂ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿನೂ ನಾನಲ್ಲ ಅಂತ ಹೇಳಿಬಿಟ್ಟು ನಾವೇನು ಬಾಹ್ಯದಲ್ಲಿ ಹೊರಗಡೆ
ಹುಡುಕ್ತಾ ಇದ್ದೀವಿ, ಅದನ್ನು ನನ್ನ ಅಂತರಂಗಕ್ಕೆ ತಿರುಗಿಸಿದಾಗ ಏನಿದೆಯಪ್ಪ ಅಲ್ಲಿ ಸಚ್ಚಿತ್ ಆನಂದ. ವೆರಿ ನೈಸ್. ಆನಂದವೇ ನಾನು ಅನ್ನೋ ಭಾವ ಬರುತ್ತೆ. ಇದನ್ನೇ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಈಗ ಕಳೆದೋಗಿದ್ನಲ್ಲ ಹತ್ತನೇ ಅವನು ಯಾರು ಅಂತ ಗೊತ್ತಾಯ್ತಾ? ಅದೇ ಬ್ರಹ್ಮಾಸ್ಮಿ. ತಾವೆಲ್ಲ ಒಂದ್ಸಲಿ ಜೋರಾಗಿ ಹೇಳೋಣ, ಕಳೆದೋಗಿದ್ದ ಹತ್ತನೇ ಯಾರು? ನಾವೇ. ಮಾತಾಜಿ ಏನ್ ಚೆನ್ನಾಗಿ ಹೇಳ್ಬಿಟ್ರು. ಬನ್ನಿ 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 ಬನ್ನಿ. ಬಹಳ ಚೆನ್ನಾಗಿ ಹೇಳಿದ್ರು ಮಾತಾಜಿ. ನೀವು ಇಷ್ಟು ಚೆನ್ನಾಗಿ ಟ್ರಾನ್ಸ್ಮಿಷನ್ ಕೊಡ್ತಾ ಇದ್ದೀರಾ ಗೊತ್ತಾ? ಏನಾಗ್ತಾ ಇದೆ ಗೊತ್ತಾ? ಇವಾಗ ಯಾರೋ ಒಬ್ರು ಬಂದಿದ್ದಾರೆ ಮಾತಾಜಿ, ನಾನೇ ದೇವ್ರು ಅಂತ ಹೇಳ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ. ಹೌದು. ಎಂತ ದೇವ್ರು ಗೊತ್ತಾ? ಏನು ಮಜ ಏನು ಗೊತ್ತಾ? ಅವ್ರ ಹೆಸರು ಶಿವ ಅಂತ. ಆದ್ರೆ ಅವ್ರ ತಲೆ ಮೇಲ್ಗಡೆ ಹಾವು ಇಲ್ಲ, ಬುಲ್ಲು ಐ ಐ ಅದೂ ಇಲ್ಲ. ಕರೀತೀನಿ ಅವ್ರನ್ನ, ಕೇಳಿಸ್ಕೊಳ್ಳಿ. ಶಿವ ಅವರೇ, ಹಾ ಬನ್ನಿ 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 ಶಿವ ಅವರೇ, ಬನ್ನಿ ಬನ್ನಿ ಬನ್ನಿ, ಹಾ ಬನ್ನಿ 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 ಬನ್ನಿ. ಓ ಹಲೋ ಹಲೋ, ಆರ್ ಯು ದ ಮಾತಾಜಿ ಹ್ಯಾವ್ ಬಿನ್ ಹಿಯರಿಂಗ್ ಅಬೌಟ್? ಶುಭಮಸ್ತು. ಥ್ಯಾಂಕ್ ಯು. ಸೊ ಯು ಸೀ ಮಾತಾಜಿ, ಐ ಹ್ಯಾವ್ ಕಮ್ ಟು ದಿಸ್ ಗ್ರೇಟ್ ರಿಯಲೈಸೇಷನ್ ದಟ್ ಐ ಆಮ್ ಗಾಡ್. ಅರೆ ವಾ ವಾ, ದೇವರಂತೆ. ಅಹಂ ಬ್ರಹ್ಮಾಸ್ಮಿ. ಏಯ್, is there in the Vedas and Upanishads? How you're teaching this guy, you don't know. I don't know. Won't get enlightenment, don't worry. Adikke nan agilla disappointment che. anyways, so realizing this, my life has become very peaceful. I am very happy, content. But you see, that's not the issue. The issue is Mataji, my family. Achha. All these low people. So you see, there was this time, Mataji, I was doing my midnight snack, midnight meditation. And then at that time, one man entered my house. They call him thief, kalla, something. So he went, he took my wife's jewels. Okay, see, I am God, aham brahma asmi. So I was feeling I was just giving away. And then I tried to, okay, he that might understand. That I made him sit down next to me. I tried to explain that I am God, he might understand. Hopeless. He is also laughing at me. Okay. He is also mortal. Bhulwaka person. So out of pity, I gave him my wallet. Ayyo. 2 days later, bank account empty. That man shat. But then, yeah. That is how people are. Huh, Mataji, one more. Wow. Hypocrisy. There's this one place they go. Temple. So over there, they're doing so much hangama. Ayyo, they're giving decoration, it seems, all this, putting money in the hundi, all for some statue, when the real God is standing here. Oh. I don't know. I told this to my wife, you do this much to me, you'll get peaceful. Correct. Mataji, yeah. After that, she went home, she beat me so much, Mataji. She beat that God. Why? Mataji, the pan is hot at home, it's still hot. Why do wives beat husbands, Mataji? If they're so foolish, what to do? But the issue is, Mataji, I don't understand why. See, for God, which is me, God, both saint and sinner are one, no, Mataji. Ayyo, if a saint had come home, my wife would have done so much for him. She would have put sweets for him, she would have made food, she would have given the jewels also to him only, for which I got beaten up. Correct. I don't understand. So all these people, Mataji, they're all disillusioned in Maya. Don't know what to do, Mataji. You tell me something. Mataji, daddu mancha alla, God like alla. See, he gives away everything. See, if I ask him, maybe he will give away his pant and shirt also to me. Malli. Hey, don't be silly. Yes, sir. Okay. Hey, Mr. God, sit down. God. Please come here. Come this side, God. Yes, please sit down. Sharavananji, please come. Please explain. Ishvara Sarva Bhutanam. Hruddeshe Arjuna Tishthati. How is one God? Where is God sitting? Why do I call myself God? Please explain to this fool. By the way, Mataji, I like style. Yes. Really self-styled God man. Super style. Yes, chanagide. But by the way, Shivaji, when you're functioning at a body, mind, intellect level,
ಸ್ಟಿಲ್ ಅ ಜೀವಾತ್ಮ. ಎಸ್. ಹಾಂ. ಆ್ಯಂಡ್ ವೆನ್ ಯು ಆರ್ ಫಂಕ್ಷನಿಂಗ್ ಆಸ್ ಜೀವಾತ್ಮ, ಯು ಕೆನಾಟ್ ಹ್ಯಾವ್ ದಿ ಆಮ್ನಿಪ್ರೊಟೆಂಟ್ ಆಮ್ನಿಪ್ರೆಸೆನ್ಸ್ ಆಮ್ನಿಷಿಯನ್ಸ್ ಪ್ರಾಪರ್ಟೀಸ್ ಆಫ್ ದ ಡಿವೈನ್ ಈಶ್ವರ. ಓಕೆ. ಸೊ ಬಾಡಿ ಮೈಂಡ್ ಇಂಟೆಲೆಕ್ಟ್ ಲಿಮಿಟ್ಸ್ ಆ್ಯಂಡ್ ದಟ್ ಲೀಡ್ಸ್ ಟು ದ ಸಫರಿಂಗ್ ಆಲ್ ದಟ್ ಬೀಟಿಂಗ್ ಯಾ ಫಾರ್ ದ ಬಾಡಿ ರೈಟ್ ಕರೆಕ್ಟ್. ಸೊ ಬಿಫೋರ್ ಯು ಡಿಕ್ಲೇರ್ ಅಹಂ ಬ್ರಹ್ಮಾಸ್ಮಿ ಯು ನೀಡ್ ಟು ರಿಯಲೈಸ್ ದ ಟ್ರೂ ನೇಚರ್ ಆಫ್ ದ ಸೆಲ್ಫ್. ಹೌ ಟು ಗೆಟ್ ದಟ್? ನೀಡ್ ಟು ರೀಚ್ ಔಟ್ ಟು ಸದ್ಗುರು, ರಿಯಲೈಸ್ಡ್ ಮಾಸ್ಟರ್, ರೈಟ್, ಆ್ಯಂಡ್ ಗೆಟ್ ದ ಜ್ಞಾನ ಫ್ರಮ್ ಹಿಮ್. ಎಸ್. ಓನ್ಲಿ ಫ್ರಮ್ ಜ್ಞಾನ ಯು ವಿಲ್ ರಿಯಲೈಸ್ ದ ಟ್ರೂ ನೇಚರ್ ಆಫ್ ಬ್ರಹ್ಮನ್, ದಟ್ ಇಸ್ ಸಚ್ಚಿದಾನಂದ. ಓಕೆ. ದಟ್ ಇಸ್ ಅಟ್ ದಿ ವಾಟ್ ಲೆವೆಲ್? ಕಾನ್ಷಿಯಸ್ನೆಸ್ ಲೆವೆಲ್, ನಾಟ್ ಅಟ್ BMI ಲೆವೆಲ್. ರೈಟ್. ಆ್ಯಂಡ್ ಯು ಕಮ್ ಟು ನೋ ದಟ್ ಜಸ್ಟ್ ನಾಟ್ ಯು ಆರ್ ಬ್ರಹ್ಮನ್, ಎವ್ರಿ ಒನ್, ಎವ್ರಿಥಿಂಗ್ ಇಸ್ ಬ್ರಹ್ಮನ್. ಸರ್ವಂ ಕಲಿವಿದಂ ಬ್ರಹ್ಮ. ವೆರಿ ವೆಲ್ ಸೆಡ್. ಓಕೆ. ಅವರ್ ಗುರುಜಿ ಹಸ್ ಗಿವನ್ ದ ವರ್ಸಸ್, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ದಟ್ಸ್ ದ ತತ್ವ ಆಫ್ ಅಹಂ ಬ್ರಹ್ಮಾಸ್ಮಿ. ಎಸ್, ಬ್ಯೂಟಿಫುಲ್ ಸೆಟ್ ಶರವಣನ್ ಜಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೋ ಮಾತಾಜಿ, ನೋ ಹೈ ನೋ ಲೋ. ನೋ ಹೈ ನೋ ಲೋ. ನೋ ಹೈ ನೋ ಲೋ. ಓಕೆ ಓಕೆ. ಗಾಡ್ ಸ್ವಾಮೀಜಿ, ಪ್ಲೀಸ್ ಪ್ಲೀಸ್. ಕ್ಯಾನ್ ವಿ ಗೋ ನೌ? ಇಲ್ಲ ಇಲ್ಲ ಮಾತಾಜಿ, ಮಾತಾಜಿ ನೆಕ್ಸ್ಟ್ ಒನ್. ಶಿ ಸೇಸ್ ಶಿ ಇಸ್ ಎ ಶಂಕರಾಚಾರ್ಯ ಚಾಲೆಂಜರ್. ಯು ನೋ ಆದಿ ಶಂಕರಾಚಾರ್ಯ ಸಚ್ ಎ ಗ್ರೇಟ್ ಗುರು ನೋ? ಶಿ ಸೇಸ್ ಹಿ ವಾಸ್ ರಾಂಗ್. ಶಿ ಸೇಸ್ ಶಿ ಹ್ಯಾಸ್ ಫಿಗರ್ಡ್ ಔಟ್ ದ ರೈಟ್ ಥಿಂಗ್. ಶಿ ಇಸ್ ಆಲ್ಸೋ ಸಿಲ್ಲಿ ಲೈಕ್ ಯು ಮಲ್ಲಿ. ನೋ ಮಾತಾಜಿ, ಶಿ ಸೌಂಡ್ ಸೋ ಕ್ಲಿಯರ್. ಐ ವಿಲ್ ಕಾಲರ್ ಕಾತ್ಯಾಯಿನಿಜಿ. ಇಲ್ಲ ಇಲ್ಲ, ಬನ್ನಿ 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 ಅಮ್ಮ, ಬನ್ನಿ ಅಮ್ಮ. ಇವರೇ 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 ಮಾತಾಜಿ, ಮಾತಾಜಿ ನೋಡಿ ನೋಡಿ, ಮುಖದಲ್ಲಿ ಕಳೆ ನೋಡಿ ಮಾತಾಜಿ, ನಗು ನೋಡಿ ಮಾತಾಜಿ, ಏನು ಕಾನ್ಫಿಡೆನ್ಸ್ ನೋಡಿ ಮಾತಾಜಿ. ಮಾತಾ ನೀವು ಮಾತಾಡಿ ಅಮ್ಮ, ಮಾತಾಡಿ ಅಮ್ಮ. ನಮಸ್ತೆ ಮಾತಾಜಿ. ನೀವು ಬಹಳ ದೊಡ್ಡ ಗುರುಗಳು ಅಂತ ಕೇಳಿದ್ದೀನಿ. ನಿಮಗೆ ಬೇಕಾದಷ್ಟು ಜನ ಶಿಷ್ಯರಿದ್ದಾರೆ ಅಂತಾನೂ ಬಲ್ಲೆ. ನಾನು ಶಿಷ್ಯನೇ. ಆದ್ರೆ ನಾನು ಏನು ಕಮ್ಮಿ ಇಲ್ಲ. ಓಹೋ. ವೇದಾಂತದಲ್ಲಿ ಆಳ ಭಾಗ ಅಧ್ಯಯನ ಮಾಡಿದ್ದೀನಿ, ಬೇಕಾದಷ್ಟು ಸಂಶೋಧನೆ ಮಾಡಿದ್ದೀನಿ. ಆಳ ಉದ್ದ. ಈಗ ಶಂಕರಾಚಾರ್ಯರು ಇದ್ರಲ್ಲ, ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ ನೋಡಿ. ಪಾಪ ಅವರು, ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಜೀವೋ ಬ್ರಹ್ಮ ಇವನ ಪರಹ ಅಂತ. ನನಗನ್ಸುತ್ತೆ ಈ ಶಂಕರಾಚಾರ್ಯರು ಎಲ್ಲೋ ನಿದ್ದಗಣ್ಣಲ್ಲಿ ಬರ್ತಿರ್ಬಹುದು ಅದನ್ನ ಅಂತ. ಅವರು ನಿದ್ರೆ ಮಾಡ್ತಾ ಇದ್ರು ಮಾತಾಜಿ. ಜಗತ್ ಸತ್ಯ ಬ್ರಹ್ಮ ಮಿಥ್ಯಾ ಅಯ್ಯೋ ಜೀವೋ ಬ್ರಹ್ಮ ಇವನ ಅಪರಹ ಅಂತ. ಅದ್ಯಾಕೆ ಹಾಕಿ ಕಣ್ಕಂಡ್ ಬಿಡ್ತಾ ಇದ್ದೀರಾ? ವಿವರಣೆ ಕೊಡ್ತೀನಿ ಕೇಳಿ ನೋಡಿ. ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ, ಆಹಾ ಈ ಜಗತ್ತು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ನಮ್ಮ ಮುಂದೆ ತೋರ್ಕೊಳ್ಳೋದು ನೋಡಿ. ಇವರೆಲ್ಲ ಇವರೆಲ್ಲ ಇಲ್ವಾ? ಹೌದು. ಇವರೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಿರೇನೋ? ಸುಳ್ಳು ಅಂತಿರೇನೋ? ನಿತ್ಯ ಅಂತಿರೇನೋ? ಇಲ್ಲ. ನಾವು ಮೊದಲು ಬಳ್ಳಾರಿಲಿ ಇದ್ವಿ. ಬಳ್ಳಾರಿ ಗುಡ್ಡ ತುಂಬಾ ಫೇಮಸ್ ನೋಡಿ. ಆ ಗುಡ್ಡನ ಒಂದ್ ಆಂಗಲ್ ನಲ್ಲಿ ನೋಡಿದ್ರೆ ಒಂದ್ ಬಂಡೆ ಕುರ್ಚಿ ತರ ಕಾಣುತ್ತೆ. ಕುರ್ಚಿ ಗುಡ್ಡ, ಕುರ್ಚಿ ಗುಡ್ಡ ಅಂತ. ಈಗ್ಲೂ ಹೋಗಿ ನೋಡಿ, ಹಾಗೆ ಇದೆ ಕುರ್ಚಿ, ಬದಲಾಗೆ ಇಲ್ಲ. ಸುಮ್ನೆ ಮಿಥ್ಯಾ ಮಿಥ್ಯಾ ಅಂತ ಬಡ್ಕೋತಾರೆ. ಅಯ್ಯಯ್ಯೋ. ಏನು ಎರಡನೇದು ನಾನು ಹೇಳ್ತೀನಿ, ಬ್ರಹ್ಮ ಮಿಥ್ಯಾ ಅಂತ. ಏನು ಹೇಳೋದವರು ಬ್ರಹ್ಮನಂದ್ರೆ? ಸಚ್ಚಿತ್ ಆನಂದ ಸ್ವರೂಪ. ಸತ್ ಅಂದರೆ ಅಸ್ತಿತ್ವ, ಚಿತ್ ಅಂದರೆ ಅರಿವು, ಆನಂದ ಅಂದ್ರೆ ಅನಂತ. ಅಯ್ಯೋ, ಅದೇನೋ ಒಂದು ರಾಶಿ ವರ್ಡ್ಸು, ತಲೆ ಬಿಡ ಅರ್ಥ ಆಗಲ್ಲ. ಇನ್ನು ಆ ಬ್ರಹ್ಮನ ಕಣ್ಣು ಕಾಣಲ್ವಂತೆ, ಯಾವ ಇಂದ್ರಿಯಗಳಿಗೂ ಸಿಕ್ಕಲ್ವಂತೆ, ಆದರೆ ಇದಾನಂತೆ. ಅಯ್ಯೋ ಬಡ್ಕೋಬೇಕು ಅಲ್ಲ, ಅಂಗೈ ಮೇಲಿನ ನೆಲ್ಲಿಕಾಯಿ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಜಗತ್ತು. ಇದನ್ನು ಯಾರಾದರೂ ಮಿಥ್ಯ ಅಂದ್ಕೊಂಡು ಆ ಕಾಣದೇ ಇರೋದ್ರ ಹಿಂದೆ ಹೋಗ್ಬೇಕೆ? ಬೇಕೆ ಇದೆಲ್ಲ ನಮಗೆ? ಬೇಕೆ. ಮೂರನೇದು ಜೀವೋ ಬ್ರಹ್ಮ ಇವನ ಅಪರಹ. ಕರೆಕ್ಟ್. ಇವನೇ ಈ ಜೀವಿ, ಈ ಮನುಷ್ಯನೇ ಪರಬ್ರಹ್ಮ ಅಂತೀನಿ ನಾನು. ಏನಂದ್ರೆ ಬ್ರಹ್ಮನಂದ್ರೆ ಏನು? ಸುಪ್ರೀಂ ಅಂತ ಅಲ್ರಿ. ಸಿಂಗಲ್ ಸೆಲ್ಡ್ ಅಮೀಬಾದಿಂದ ಹಿಡಿದು
ಬೆಳವಣಿಗೆ ಆಗ್ತಾ 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 ವಿಕಸನ ಆಗ್ತಾ 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 ಇಂಥ ಬುದ್ಧಿಮತ್ತೆಯ ಪ್ರಕಾಂಡ ಪಂಡಿತನಾಗಿ ಬೆಳೆದು ನಿಂತಿದ್ದಾನೆ ಮನುಷ್ಯ. ಏನ್ರಿ ಅವನ ಸಾಧನೆ? ಚಂದ್ರಲೋಕಕ್ಕೆ ಹೋಗಿದ್ದಾನೆ, ಮಂಗಳ ಗ್ರಹಕ್ಕೆ ಹೋಗಿದ್ದಾನೆ. ಈ ಮೊನ್ಮೊನ್ನೆ ಬಂತಲ್ಲ ಕರೋನಾ ಮಾರಿ ಎಷ್ಟು ಜನರ ಬಲಿ ತೆಕ್ಕೊಂಡ್ಬಿಡ್ತು. ಬಿಟ್ನ ಕಂಡು ಹಿಡ್ದ್ಬಿಟ್ನಲ್ಲ ಲಸಿಕೆನ, ಬಡದ್ಬಿಟ್ನಲ್ಲ ಅದನ್ನ. ಇವನ್ಗಿಂತ ಬೇಕೇನ್ರಿ? ಇವನೇ ಪುರುಷೋತ್ತಮ ಅಲ್ವೇನ್ರಿ, ಪರಬ್ರಹ್ಮ ಅಲ್ವೇನ್ರಿ? ಏನಂತೀರಾ ನನ್ನ ಮಾತಿಗೆ? ಮಾತಾಜಿ ಮಾತಾಜಿ ಅವ್ರು ಹೇಳಿದ ಎಷ್ಟು ನಿಜ. ಕುರ್ಚಿ ಕುಟ್ಟ ನಾನು ನೋಡಿದೀನಿ ಮಾತಾಜಿ, ಹಂಗೆ ಇದೆ. ಮೊನ್ನೆ ತಾನೆ ನೋಡ್ಕೊಂಡ್ ಬಂದೆ ನಾನು. ಸಾರಿ ಮಾತಾಜಿ. ಓಕೆ ಮಾತಾಜಿ, ಓಕೆ ಮಾತಾಜಿ. ಎಲ್ಲರೂ ಕಣ್ಮುಚ್ಕೊಂಡು ನಾನು ಹೇಳಿದನ್ನ ಹೇಳಿ. ಇವಾಗ ಹೇಳ್ತೀವಿ, ಕಣ್ಮುಚ್ಕೊಳ್ಳಿ. ದೈವಿಹೇಷ ಗುಣಮಯಿ, ದೈವಿಹೇಷ ಗುಣಮಯಿ, ಮಮ ಮಾಯಾ ದುರತ್ಯಯ, ಮಮ ಮಾಯಾ ದುರತ್ಯಯ, ಮಾಮೇವಯೇ ಪ್ರಪದ್ಯಂತೆ, ಮಾಮೇವಯೇ ಪ್ರಪದ್ಯಂತೆ, ಮಾಯಾಮೇತಾಂ ತರಂತಿತೆ, ಮಾಯಾಮೇತಾಂತರಂತಿತೆ. ಈ ನಾಸ್ತಿಕರು ಎಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಏನ್ರಿ ವೇದಾಂತ? ಆ ಕೃಷ್ಣನಿಗೆ ತಲೆಗೆ ಬಾಗದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ, ಶ್ರದ್ಧೆ ಇಲ್ಲದೆ ಹೋದರೆ, ಆಪ್ತವಾಕ್ಯನ ಸದ್ಗುರುಗಳನ್ನ ನಂಬದೆ ಹೋದರೆ, ಆ ಮಿಥ್ಯಾ ಮಾಯ ಅನ್ನೋದು ಬಿಡಿಸ್ಕೊಳಕ್ಕಾಗತ್ತೇನ್ರಿ? ರಜಿತ ಅವರೇ ದಯವಿಟ್ಟು ಬಂದು ಸ್ವಲ್ಪ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಿ. ಎಲ್ಲಿದ್ದಾರೆ ನಮ್ಮ ರಜಿತ? ಹಾಂ ಹೇಳಿ. ಓಹೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ತಾವು ಶಂಕರಾಚಾರ್ಯರಿಗಿಂತಲೂ ಮೇಧಾವಿಗಳು. ತಮ್ಮ ದರ್ಶನ ಆಗಿದ್ದು ಇಲ್ಲಿರೋರೆಲ್ಲರ ಜನ್ಮ, ನನ್ನ ಜನ್ಮ ಸಾರ್ಥಕ ಆಯ್ತು. ಹೌದು 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 ಅಲ್ವಾ? ಹೌದು ಹೌದು. ಹೀಗೆ ಬನ್ನಿ, ಇದೊಂಚೂರು ಹಿಡ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಇದೆ, ಕಣ್ಣು ಕಾಣಲ್ಲ, ಇಂದ್ರಿಯಗಳು ಗೋಚರ ಆಗಲ್ಲ. ಹಿಡ್ಕೊಳ್ಳಿ. ನಾನು ಕೊಲ್ಲಕ್ ನೋಡ್ತೀರೇನ್ರಿ? ಅಯ್ಯೋ ಇಲ್ಲಪ್ಪ, ನಾನು ಯಾಕೆ ನಿಮ್ಮನ್ನ ಕೊಲ್ಲಕ್ ನೋಡ್ಲಿ? ಇವಾಗ ವಿದ್ಯುತ್ ಶಕ್ತಿಯಿಂದ ನೋಡಿ ಏನೆಲ್ಲ ಕೆಲಸಗಳಾಗ್ತಾ ಇದೆ. ಎಷ್ಟು ನೋಡಿ, ಮೈಕ್ ವರ್ಕ್ ಆಗ್ತಿದೆ, ಲೈಟು, ಇದನ್ನ ಇಲ್ಲ ಅಂತ ಹೇಳಕ್ಕಾಗತ್ತಾ ನಿಮಗೆ? ಇಲ್ಲ ತಾನೆ. ಈಗ ನೀವು ಇಷ್ಟೊಂದು ಭಾಷಣ ಬಿಗದ್ರಿ, ಕುರ್ಚಿಗುಡ್ಡ ಬಳ್ಳಾರಿ ಅಂತೆಲ್ಲ, ನಿಮ್ಮಲ್ಲಿ ಆ ಚೈತನ್ಯ ಶಕ್ತಿ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಭಾಷಣ ಬಿಗಿಯಕ್ಕಾಗ್ತಿತ್ತ? ಶಿವ ಇಲ್ಲ ಅಂದ್ರೆ ನೀವು ಶವ. ಆಮೇಲೆ ಈ ಜಡವಾದ ದೇಹವನ್ನ ತಗೊಂಡು ಹೋಗಿ ಸುಟ್ಟಾಕ್ಬಿಟ್ಟು ಒಂಚೂರು ಕುರುವೆ ಇಲ್ದೆ ಇರೋ ಹಾಗೆ ಮಾಡ್ಬಿಡ್ತಾರೆ ಅಷ್ಟೇ. ಕರೆಕ್ಟ್ ಅಲ್ವಾ? ಅದ್ ಸರಿ, ನೀವು ಕುರ್ಚಿಗುಡ್ಡ ಕುರ್ಚಿಗುಡ್ಡ ಅಂತ ಇದ್ರಲ್ಲ, ಆ ಕುರ್ಚಿಗುಡ್ಡ ನೀವು ರಾತ್ರಿ ಸೊಂಪಾಗಿ ಮಲಗಿರ್ತೀರಲ್ಲ, ಕನ್ಸ್ ಬರತ್ತಲ್ಲ, ಆ ಕನ್ಸಲ್ಲೂ ಬರತ್ತೇನ್ರಿ? ಎಲ್ಲೋಯ್ತ್ರಿ? ಇಲ್ಲ ತಾನೆ. ಮತ್ತೆ ಗಾಢ ನಿದ್ರೆ ಸ್ಥಿತಿಗೆ ಹೋಗ್ತಿರಲ್ಲ, ಡೀಪ್ ಸ್ಲೀಪ್, ಅವಾಗ್ಲೂ ಬರತ್ತಾ? ಬರಲ್ಲ. ಇಲ್ಲ ತಾನೆ? ಬರಲ್ಲ. ಮತ್ತೆ ಎಚ್ಚರ ಸ್ಥಿತಿಲಿ ಮಾತ್ರ ಕಾಣಿಸೋದು, ಇನ್ನು ಮಿಕ್ಕಿದ ಎರಡು ಸ್ಥಿತಿಲಿ ಇಲ್ಲದೆ ಇರೋದು, ಅದ್ ಹ್ಯಾಕ್ ತಾನ್ರಿ ಸತ್ಯ ಆಗತ್ತೆ? ಕರೆಕ್ಟ್. ನಾನು ಯೋಚನೆ ಮಾಡ್ಲಿಲ್ಲ ಇದನ್ನ ಅಲ್ವಾ? ಅದೇ ನೋಡಿ, ಈ ಶುದ್ಧವಾದ ಅರಿವೇನಿದೆ ಅದು ಎಚ್ಚರ ಸ್ಥಿತಿಯಲ್ಲಿ ನೀವು ಕುರ್ಚಿ ಗುಡ್ಡ ನೋಡೋದನ್ನೂ ಅರಿತಾ ಇದೆ, ಕನಸಿನ ಸ್ಥಿತಿಯಲ್ಲಿ ನೀವು ಬೇರೆ ಪ್ರಪಂಚದಲ್ಲಿ ಇರೋದನ್ನೂ ಅರಿತಾ ಇದೆ, ಗಾಢ ನಿದ್ರೆಯಲ್ಲಿ ಏನು ಇಲ್ಲ ಅನ್ನೋದನ್ನೂ ಅದು ಅರಿತಾ ಇದೆ ಅಲ್ವಾ? ಈ ಮೂರು ಅವಸ್ಥೆಗಳಲ್ಲಿ ಯಾವುದು ಸತ್ಯನೋ ಅದೇ ಪರಬ್ರಹ್ಮ. ಈ ನಿಮ್ಮ ಜಗತ್ತಿದೆಯಲ್ಲ ಅದು ಮಿಥ್ಯ. ಅರ್ಥ ಆಯ್ತೋ? ಬ್ರಹ್ಮ ಸತ್ಯ ಜಗನ್ ಮಿಥ್ಯ. ಆಯ್ತು. ನೀವು ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ತಿಳಿಸ್ಕೊಟ್ಬಿಟ್ರಿ. ಮತ್ತೆ ಧನ್ಯೋಸ್ಮಿ. ನಿಮ್ಮ ಮಾತಾಜಿ ನಮ್ಮ ಮಾತಾಜಿದು ಅದು ಪವರ್ ಪವರ್ ಟ್ರಾನ್ಸ್ಮಿಷನ್ ಪವರ್ ಟ್ರಾನ್ಸ್ಮಿಷನ್ ಪವರ್ ಟ್ರಾನ್ಸ್ಮಿಷನ್ ಪವರ್. ಅಪ್ಪ ಬನ್ನಿ ಬನ್ನಿ, ಸಾಕಾಯ್ತು. ನಿನ್ನ ಯೂಟ್ಯೂಬ್ ಸ್ಟೂಡೆಂಟ್ಸ್ ಮಾತಾಜಿ ಮಾತಾಜಿ ಕಾಫಿನ ವೇಟ್ 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 ಮಾತಾಜಿ, ಒಂದು ಹೊಸ ಅದು ವಿದ್ಯಾರ್ಥಿ ಕಿಚನ್ ಅಂತ ಆಗಿದೆ, ಅಲ್ಲಿಂದ ನಿಮ್ಗೋಸ್ಕರ ಸ್ಪೆಷಲ್ ಕಾಫಿ ತರಿಸಿದ್ದೀನಿ, ನೀವು ಬನ್ನಿ ಮಾತಾಜಿ. ಬನ್ನಿ 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 ಬನ್ನಿ. ಕರೆಯಣ್ವಾ ಮಾತಾಜಿನ? ಮಾತಾಜಿ ಬನ್ನಿ 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 ಮಾತಾಜಿ ಬನ್ನಿ ಮಾತಾಜಿ. ಹೆಂಗಿತ್ತು ಕಾಫಿ ಮಾತಾಜಿ?
ಕಾಫಿ ಕಾಫಿ ಅದ್ಯಾವುದೋ ವಿದ್ಯಾರ್ಥಿ ಕಿಚನ್ ಅಂತೆ, ವರ್ಸ್ಟಾಗಿತ್ತು, ಸುಮ್ಮನೆ ಹೈಪ್ ಮಾಡಿಬಿಡ್ತಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಎಲ್ರು, ವರ್ಸ್ಟಾಗಿತ್ತು. ಆ ಸಂಗೀತ ಕೇಳಿ, ಭಜನೆ ಕೇಳಿ ಬಹಳ ಕಾಫಿ ಕುಡಿದಷ್ಟೇ ಚೆನ್ನಾಗಿತ್ತಲ್ಲ, ಅಮೃತ ಅಮೃತವಾಗಿತ್ತು, ಅಮೃತವಾಗಿತ್ತು, ಚೆನ್ನಾಗಿತ್ತು. ಮಾತಾಜಿ ಕಾಫಿ ಅಂತ ಹೇಳಿ, ಕಾಫಿ ಬೇಕಿತ್ತು, ಬೇಕಿತ್ತಲ್ವಾ ಮಾತಾಜಿ? ಇಲ್ಲೊಬ್ರು ಬಂದಿದ್ದಾರೆ ನಿಮ್ ಶಿಷ್ಯ ಅಂತ ಹೇಳ್ತಿದ್ದಾರೆ, ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಮಾತಾಜಿ, ವರ್ಲ್ಡ್ ಫೇಮಸ್ ಅಂತ. ನಿಮ್ ತರನೇ ಹಾಲಿವುಡ್ ತರ ಕಾಫಿ ಮಾಡ್ತಾರಂತೆ ಅವರು, ಕರೆಯಣವಾ? ಹಾ ಸತ್ಯಾಜಿ ಬನ್ನಿ 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 ಸತ್ಯಾಜಿ, ಕಾಫಿ ಸತ್ಯಾಜಿ ಅಂತಾನೆ ಇವ್ರ ಹೆಸರು. ಇವ್ರ ಹೆಸರೇನು ಗೊತ್ತಾ? ಕಾಫಿ ಸತ್ಯಾಜಿ. ನಮಸ್ತೆ ಮಾತಾಜಿ. ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ ಕಾಫಿ ತುಂಬಾ ಚೆನ್ನಾಗಿತ್ತು ಮೊನ್ನೆ ಮೊನ್ನೆ. ಹಾ ಮಾತಾಜಿ, ಐ ಆಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಕಮ್ ಟು ವಿಸಿಟ್ ಯು ಮಾತಾಜಿ. ವೆರಿ ಹ್ಯಾಪಿ. ಐ ಹರ್ಡ್ ದಟ್ ಯು ಹ್ಯಾವ್ ಜಸ್ಟ್ ನೌ ಲ್ಯಾಂಡೆಡ್ ಫ್ರಮ್ ಹಾಲಿವುಡ್. ಕರೆಕ್ಟ್. ಸೊ ಐ ಆಮ್ ಸೋ ಹ್ಯಾಪಿ. ಐ ಹ್ಯಾವ್ ಕಮ್ ಜಸ್ಟ್ ಟು ಇನ್ವೈಟ್ ಯು ಟು ಮೈ ಹೌಸ್ ಮಾತಾಜಿ, ಬಿಕಾಸ್ ಕಾಫಿಗಾ ಐ ಮೇಕ್ ಎ ವೆರಿ ಗುಡ್ ಕಾಫಿ ಮಾತಾಜಿ. ಜಸ್ಟ್ ನೌ ಐ ಹರ್ಡ್ ದಟ್ ಯು ಹ್ಯಾವ್ ಟೇಸ್ಟೆಡ್ ಎ ವೆರಿ ಬ್ಯಾಡ್ ಕಾಫಿ. Yes, so you must, and in fact Mataji, see, so many people are sitting here. If you allow me, I can make coffee here and you will get a taste of it, Mataji. Then nice. You will visit my house every day. Very so good. Many people here, you know, visit my house only to taste the coffee made by me. Correct. Coffee satya. I mix the right proportion of the decoction, sugar, milk, and I make an early morning, Mataji. You sip that coffee made by me. I will not be saying this. You will forget the wisdom whatever you have got. What I don't have. Correct, Mataji. Adikkene nan ella martho bidide Mataji. So that is the magic in the coffee made by me, Mataji. Coffee satya. And this Malli, he has actually tasted the coffee. Correct. By me. Correct. He knows about it. Correct. That Correct. Is why he has forgotten all the wisdom. No wisdom. No wisdom. Mataji, Mataji, and one of my friend, actually, she is an ardent devotee of you, Mataji. She told me about you, and I want your blessings, Mataji. Yes. I don't want any of your Vedanta teachings. It's all boring, Mataji. Because I am so happy in my life. I am a good cook. I make a good coffee. I am so happy. Who wants Vedanta, Mataji? Yes. And when I tell my friend that I make such a good coffee, she says, "You are not making coffee. Who else is making? Is it my ghost who is making coffee? I am only making coffee, Mataji." So when you visit my house, Mataji, you please bring that friend also, so that she will understand that it is only me who is making that good coffee. Yeah. Okay, Mataji? Mataji, Mataji. Mataji, very good. Mataji, people actually, I should not be saying this, they actually appreciate me, and I am proud of it, Mataji. Correct. That I make a very good coffee, Mataji. Mataji, coffee satya, Mataji. Coffee satya, Mataji. Now, because you have tasted such a bad coffee, you must allow me to make coffee here, so that you will have the glimpse and you forget your wisdom. Hoganva, Mataji. Hoganva. Hoganva, Mataji. Mataji. Don't be silly. Okay, Mataji. Don't be silly, Malli. Okay. 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 Satyaji, you please stand here. You please stand here. Thank you, Mataji. Haven't you heard the saying, Trunam api na chalati tena vina? Rajini ji, please explain the tattva behind this beautiful vakya. Who makes the coffee? This is the famous prakriya by our Sadguru Shri Prabhuji. Please explain it properly. Satya ji makes the coffee. Malli silli. The first thing I think, so we should go to our house to have that awesome coffee. Yes. Let us see. Yes, he glow. You have to keep it. Satyavati ji, there must be some ingredients going into the making of the coffee. Water, the coffee concoction, the sugar, the milk. Wow. Okay. So, do you have some cow sheds at your place? You must be very rich. Milking the cows yourself? No? Oh. Then you must be having coffee plantations. You are getting the coffee beans from there? Not even that? Oh, okay. Some sugarcane fields? Getting the sugar, processed sugar from there? No. And must be having some gas fields and gas pipelines running through here, your place? Like Ambani's? Yeah, we have a next Ambani in our family now, Mataji. Did you get the invite from Mukesh Ambani this time? Only coffee. Only coffee? Okay, never mind. We will get the invite now. We have Mukesh Ambani among us. Okay. So, Satyavati ji, you understand.
these ingredients, you're sourcing them. And this is a cosmic act which comes together in just making one simple cup of coffee. Yes. Oh. And you Satya must be saying it's a beautiful art which I have mastered. The right concoction of coffee, the sugar, the milk, everything right. I understand that. But you know, you are mixing the coffee and everything, the blood flows into your fingers. Do you tell that blood how much to flow? Mm. There is a hand and a brain coordination. You tell that, you tell the brain. And some functioning of the brain is also going on. Mm. The cells, you know, the cells in the brain, they're functioning in the right tandem with each other. Do you tell that also? No. So we understand that there is some supreme intelligence which is in the making of the coffee. Yes. So you are just the body, mind, intellect instrument, and the supreme intelligence gets the work done from you. Wow. Very well said. Wow. Very well said. So many things. I didn't count only. Wow. Still, we should go to her place to have coffee. Super, Mataji. Coffee is super, Mataji. Satyavati ji, we will definitely come to your house for coffee only if you become Nimitram Matram Bhava. Yes, please carry on. Thank you. ಆಯ್ತಪ್ಪಾ, ನಾನು ಕಾಫಿ ಕೊಡ್ಸಿದ್ಯಾ ಮಾತಾಜಿ? ಓಕೆ, ಹೋಗೋಣ. ಅದೇ ಮಾತಾಜಿ, ಇವತ್ತೇನು ಗೊತ್ತಾ, ಇವತ್ತು ಸೋ ಮೆನಿ ಪೀಪಲ್ ಇರೋ ನಿಮಗೆ. ಐ ಡಿಂಟ್ ನೋ ದೇರ್ ಮೇ ಬಿ ಏಲಿಯನ್ಸ್ ಆಲ್ಸೋ ಯುವರ್ ಸ್ಟೂಡೆಂಟ್ಸ್ ಮಾತಾಜಿ. ಅಯ್ಯೋ, ಬಿಕಾಸ್ ದ ನೆಕ್ಸ್ಟ್ ಪರ್ಸನ್ ಶೀಸ್ ಎ ಆಂಟೆನಾ ಆನ್ ದ ಹೆಡ್ ಅಂಡ್ ಶಿ ಸೇಸ್ ಶಿ ರಿಸೀವ್ಸ್ ಸಿಗ್ನಲ್ಸ್. ಚಲೇ ಕಾಲರ್ ರೇಖಾ ಜಿ, ಹಾ ಬನ್ನಿ ಬನ್ನಿ ಆಂಟೆನಾ ಜಿ, ಅಲ್ಲ ರೇಖಾ ಜಿ ಆಂಟೆನಾ, ಅಲ್ಲ ರೇಖಾ ಜಿ ಬನ್ನಿ 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 ರೇಖಾ ಜಿ ಬನ್ನಿ 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 ಬನ್ನಿ. ಪ್ರಾಣಿಗಳು ಬರ್ತಿದಾರಂದ್ರೆ ಏನ್ ಮಂದಿ ಇವರೆಲ್ಲ, ಮಂದಿ ನಾನಿಗಳು ಬರ್ತಿದಾರೆ ಅಂದ್ರೆ ಅವ್ರಿಗೆ ಕಿಮ್ಮತ್, ಕಾಸಿನ ಕಿಮ್ಮತ್ ಇಲ್ಲ ನೋಡಿ. ಅಯ್ಯೋ ಪಾಪ, ಕಾಸಿನ ಕಿಮ್ಮತ್ ಇಲ್ಲ. ಏನದಂಗ್ ಟುಕು ಟುಕು ನೋಡ್ತಿದ್ರಿ ನೀವು? ಹೌದು ಮತ್ತೆ ಏನ್ ತಿಳ್ಕೊಂಡಿದ್ದೀರಿ? ನಿಮಗ್ ಗೊತ್ತಿಲ್ದಂಗ್ ಇರ್ತೈತೆ ಅಂದ್ರೆ ಇದೆಲ್ಲ. ಇದು ಶಿಖ ಅಂತಾರ್ರಿ, ಶಿಖ ನಿಮ್ ಗುರುಗಳು ಹೇಳ್ಕೊಟ್ಟಿರ್ ತಾನೆ. ಇದು ಎಷ್ಟು ಉದ್ದ ಇರ್ತೈತಿ, ಎಲ್ಲ ಚೆನ್ನಾಗ್ ನೀವು ನೋಡಿರಿಲ್ಲೇನ್ರಿ? ಹಿಂದೆ ಟಿವಿ ಗಂಟೆನ ನೋಡಿದ್ರಲ್ಲ, ಮನೆ ಮೇಲೆ ಇಷ್ಟು ಉದ್ದ ಹಾಕೋರು, ಅಷ್ಟು ಉದ್ದ ಹಾಕಿದ್ರೆ ಎಲ್ಲ ಚಂದ ಕಾಣಿಸ್ತಿತ್ತು. ಈಗ ನೋಡ್ರಿ, ಇದು ಹಾಕೊಂಡಿರೋದಕ್ಕೆ ಏನು, ಹೆಂಗೆ ನೋಡ್ರಿ, ಹೆಂಗ್ ಕಾಣಿಸ್ತಿದ್ದೇವೆ? ಅರ್ಥ ಆಗ್ತಿಲ್ಲೇನ್ರಿ ನಿಮಗೆ? ಗೊತ್ತಾಗ್ತಿಲ್ಲೇನ್ರಿ ನಿಮಗೆ? ಅರ್ಥ ಮಾಡ್ಕೊಳ್ರಿ, ಇದು ಶಿಖ. ಇದ್ರೆ ಎಲ್ಲ ಎಳ್ಕೊಳ್ತಿತ್ರಿ, ಎಲ್ಲ ಪಸಂದಾಗಿ ನಡೀತಿತ್ತು. ಹಿಂಗಿರ್ಬೇಕು ಶಿಖ. ಆಯ್ತಾ, ಏನ್ ಬಂದಿದ್ದು? ಏನ್ ಇಲ್ರಿ, ನಿಮ್ ಗುರುಗಳದು ಒಂದು ಟಾಕ್ ಕೇಳಿದ್ರಿ. ಹೆಂಗ ಇವ್ರೆ ಗುರುಗಳು? ಇವ್ರೇ ಗುರುಗಳು? ಇವ್ರಂತ ಗುರುಗಳ್ರಿ, ಇನ್ನೊಬ್ರು ಗುರುಗಳು ಕೇಳಿದ್ರಿ, ಯೂಟ್ಯೂಬ್ ಅಲ್ಲಿ ಕೇಳಿದೆ ರೀ. ಏನು ಪ್ರಭುಜಿ ಅಂತೆ ಏನ್ ಟಾಕ್ ಕೊಟ್ಟಾರ ಬಿಡ್ರಿ. ಏನ್ ನನ್ಗೇನ್ ಬೇರೆ ಏನು ಇದಿಲ್ರಿ. ಆದ್ರ ಮಸ್ತ್ ಇತ್ತು, ನಾನು ವೇದಾಂತ ಓದೀನಿ, ಬೇಕಾದಷ್ಟು ಓದೀನಿ. ಆದ್ರೆ ಚಂದ ಪಸಂದ ಆಗೈತ್ರಿ. ಏನಂದ್ರೆ ನೋಡ್ರಿ, ಒಂದು ಹುಟ್ಟದಿಲ್ಲಂತೆ ಮೂರ್ ಹುಟ್ಟಾವಂತ. ಒಂದ್ ಹುಟ್ಟಲ್ಲ ಮೂರ್ ಹುಟ್ಟತ್ತೆ, ಮೂರ್ ಹುಟ್ಟತ್ರಿ ಅನ್ಕೊಳ್ರಿ. ಮೂರ್ ಹುಟ್ಟ, ಒಂದ್ ಹುಟ್ಟಲ್ಲ. ಇದನ್ನ ನಮ್ ದ್ಯಾಮವನ್ ಗುಡಿಲಿ ಹೇಳ್ದೆ ರೀ. ಏ ಏನಾಗಿತ್ಲೆ ನಿನಗೆ, ಯಾಕೆ ಹಿಂಗ ಹೇಳ್ತಿದ್ಯಾ? ಒಂದೊಂದ್ ಸಾಲಿ ಕಳ್ಸದೇ ಕಷ್ಟ, ಮೂರ್ ಮೂರ್ ಅಂತ ಜೋರಾಗಿ ಹೇಳಕ್ ಹೋಗ್ಬೇಡ್ಲೆ ಅಂತ ಹೇಳ್ತಾರೆ. ಏನ್ ಮಾಡೋಣ, ಅರ್ಥ ಆಗ್ಬೇಕಲ್ಲ. ನಾನು ಅದಕ್ಕೆ ಒಬ್ಬ ಆಕೆನ್ ಕರೆದೆ, ನೋಡವ್ವ ನೀನ್ ಕೈ ಕೊಟ್ಟ್ಯ, ಕಣ್ ಕೊಟ್ಟ್ಯ, ಕಾಲ್ ಕೊಟ್ಟ್ಯ, ಇಲ್ಲಲ್ಲ ಅಂದ್ಕೋ, ಅಂದ್ಕೋಬೇಕು, ಕೈ ಕೊಟ್ಟೆ, ಕಾಲ್ ಕೊಟ್ಟೆ, ಅಂದ್ಕೊಂಬೇಕು. ಆಯ್ತಾ, ಅವನ್ ಏನ್ ಪಸಂದಾಗ ಬೆಳಿತಾನಂದ್ರೆ ಸೋಷಿಯಲಿ ಚೈಲ್ಡ್ ಆಗ್ತಾನ್ರಿ ಅವನು. ಅದು ಡಿವೈನ್ ರೀ, ಹಾಡ್ತಾನ, ಕುಣಿತಾನ, ನಲಿತಾನ, ಏನ್ ಮಜಾ ಮಾಡ್ತಾನ್ರಿ, ಡಿವೈನ್ ರೀ, ಡಿವೈನ್ ಅದು. ಏನ್ ಅನ್ಕೊಂಡಿರಿ, ಡಿವೈನ್ ರೀ ಅದು.
ಆ ಸೋಷಲಿ ಡಿವೈನ್ ಆಗ್ತಿತ್ರಿ. ಅಯ್ಯೋ ಡಿವೈನ್ ರೀ, ಆ ಮಜಾ ಮಾಡ್ತಾನ ಡಿವೈನ್, ಕುಣಿತಾನ ನಡಿತಾನ ಡಿವೈನ್, ವೈನ್ ಡಿವೈನ್ ರೀ, ಎಲ್ಲ ಮಾಡ್ತಾನ ಡಿವೈನ್, ಏನಿಲ್ಲ ಡಿವೈನ್ ಅಂದ್ಕೊಳ್ರಿ, ಅಂದ್ಕೊಳ್ರಿ, ಅಂದ್ಕೊಂಬೇಕ್ರಿ. ಏನ್ರಿ ಮೂರ್ ಮೂರ್ ಹುಟ್ತಾವ, ಏನ್ ಮಜಾ, ಏನ್ ಗುರುಗಳು ಬಿಡ್ರಿ, ಏನು ಮಾತೇ ಇಲ್ರಿ, ಮತ್ತ ಏನು ಫುಲ್ ಅರ್ಥ ಬಿಡ್ತ್ರಿ ನಂಗೆ, ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೇನ್ರಿ. ಮೂರ್ ಹುಟ್ತಾವ ಒಬ್ರಿಗೆ, ಬಾಳ್ ಚಲ, ಬಾಳ್ ಚಲೋ ಮಾತಾಡ್ತಾರಲ್ರಿ ಮಾತಾಜಿ, ಈಕಿ ಮಸ್ತ್ ಮಸ್ತ್ ಮಾತಾಡ್ತಾರಲ್ರಿ ಮಾತಾಜಿ, ಎಲ್ಲ ಅನ್ಸ್ಕೊಂಡ್ಬಿಟ್ಟೆ. ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಅಮ್ಮ. ಅಲ್ಲ ರೇಖಾಜಿ, ರೇಖಾಜಿ ಆಂಟನಾದೇವಿ ಸ್ವಲ್ಪ ಅಲ್ಲಮ್ಮ, ಇನ್ನೇವ್ ಮಾತಾವ್ರ ಇದೆ, ಇನ್ನೇನೈತ್ರಿ ಮುಂದಕ್ಕ. ನೀನ್ ಸದ್ಯ ಒಂದೇ ಇದೆಯೋ ಮೂರ್ ಇದೆಯೋ ಅಮ್ಮ? ಇಲ್ಲಮ್ಮ ಮೂರ್ ಇದ್ದವ್ರಿ, ಮತ್ತ ಅದ ಹೇಳಕತ್ತೇನ್, ಮೂರ್ ಇದಾವ್, ಮೂರ್ ಇದಾವ್. ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಈ ಕಡೆ, ಈ ಕಡೆ ಶಾಂತವಾಗಿ ಶಾಂತವಾಗಿ ಎಲ್ಲಾರು ಹೇಳೋದನ್ನ ಎಲ್ಲಾರು ಸ್ವಲ್ಪ ಭಕ್ತಿಯಿಂದ ವಾಪಸ್ ಹೇಳ್ಬೇಕಾಯ್ತಾ? ಹೇಳ್ರಿ. ಮಮೈ ವಾಂಶೋ ಜೀವ ಲೋಕೆ, ಮಮೈ ವಾಂಶೋ ಜೀವ ಲೋಕೆ, ಜೀವಭೂತ ಸನಾತನ, ಜೀವಭೂತ ಸನಾತನ, ಮನಃಷ್ಟಾನೀಂದ್ರಿಯಾಣಿ, ಮನಃಷ್ಟಾನೀಂದ್ರಿಯಾಣಿ, ಪ್ರಕೃತಿಸ್ಥಾನಿ ಕರ್ಷತಿ, ಪ್ರಕೃತಿಸ್ಥಾನಿ ಕರ್ಷತಿ. ಹಂಗಂದರೆ ನಾವೆಲ್ಲರೂ ಕೃಷ್ಣನ ಅಂಶಗಳೇ, ಬೇರೆ ಡೌಟೇ ಇಲ್ಲ. ಆದರೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ರೆ ಆ ಪ್ರಕೃತಿ ನಮ್ಮನ್ನು ಸೋಷಿಯಲ್ ಚೈಲ್ಡ್ ಮಾಡಿಬಿಡುತ್ತೆ. ಇದನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾರು ಗೊತ್ತಾ? ಯಾರು ಮಾಡ್ತಾ ಇದ್ದಾರೆ? ಸೀತಾಜಿ. ಪ್ಲೀಸ್ ಕಮ್ ಆ್ಯಂಡ್ ಪ್ಲೀಸ್ ಎಕ್ಸ್ಪ್ಲೇನ್ ದಿಸ್ ಬ್ಯೂಟಿಫುಲ್ ಟ್ರಿಪ್ಲೆಟ್ಸ್ ಪ್ರಕ್ರಿಯೆ ಟು ಆಲ್ ಆಫ್ ಅಸ್. ಓ ರೇಖಾಜಿ, ನೀವು ಹೇಳಿದ್ದು ನಮ್ಮ ಗುರುಜಿಗೆ ಹೇಳ್ಕೊಟ್ಟಿರೋ ಟ್ರಿಪ್ಲೆಟ್ಸ್ ಪ್ರಕ್ರಿಯೆನಪ್ಪ. ಟ್ರಿಪ್ಲೆಟ್ಸ್ ಅಂದರೆ ಮೂರಿಲ್ಲ ಕಣ್ರಿ, ಅಲ್ಲಿರೋದು ಒಂದೇ ಮಗು. ನೋಡಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತಂದೆಯಿಂದ ಒಂದು ಕಣ, ತಾಯಿಯಿಂದ ಒಂದು ಕಣ ಸೇರಿ ಅಲ್ಲೊಂದು ಜೈವಿಕ ಮಗು ಹೋಗುತ್ತೆ. ಅದನ್ನೇನಂತೀವಿ? ಬಯಾಲಾಜಿಕಲ್ ಚೈಲ್ಡ್ ಅಲ್ವಾ. ಆ ಮಗು ಹುಟ್ಟಿ ಕೆಲವೇ ದಿವಸದಲ್ಲಿ ಒಂದು ಹೆಸರಿಡ್ತೀವಿ, ನಾಮಕರಣ ಮಾಡ್ತೀವಿ, ಗ್ರ್ಯಾಂಡಾಗಿ ಎಲ್ಲರೂ ಕರೆದು ಊಟ ಹಾಕ್ತೀವಿ, ಇವತ್ತು ಕರೆದಿರೋಂಗೆ. ಆಮೇಲೆ ಆ ಮಗು ಬೆಳೀತಾ ಬೆಳೀತಾ, ನೋಡಪ್ಪ ನೀನಿಂಥ ಜಾತಿಗೆ ಸೇರಿದವನು, ನೀನಿಂಥ ಕುಲಕ್ಕೆ ಸೇರಿದವನು, ಏ ನೀನು ತುಂಬ ಜನ ಕಣಪ್ಪ, ಅಯ್ಯೋ ದಡ್ಡನೋ ನೀನು, ಹೀಗೆ ಹಲವಾರು ಆಲೋಚನೆಗಳನ್ನ ಆ ಮಗುಗೆ ತುಂಬಿಡುತ್ತೆ ಸಮಾಜ. ಈ ಬಯಾಲಜಿಕಲ್ ಚೈಲ್ಡು ಈಗೇನಾಯ್ತು? ಸಾಮಾಜಿಕ ಚೈಲ್ಡ್ ಆಯಿತು, ಸೊಸೈಟಿ ಚೈಲ್ಡ್ ಆಗೋಯ್ತು. ಆದರೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಅದು ಬಯಾಲಜಿಕಲ್ ಚೈಲ್ಡು ಅಲ್ಲ, ಸೊಸೈಟಿ ಚೈಲ್ಡು ಅಲ್ಲ, ನಾವೆಲ್ಲರೂ ಡಿವೈನ್ ಚೈಲ್ಡ್, ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು, ನಮ್ಮ ತಂದೆ ತಾಯಿ ಆ ಶಿವ ಶಕ್ತಿಯರು. ಯೋಚನೆ ಮಾಡಿ, ಆ ಶಕ್ತಿಯ ಚೈತನ್ಯದ ಬೆಳಕಿಲ್ಲ ಅಂದರೆ ಈ ಕಾರ್ಯ ಎಲ್ಲ ಹೇಗೆ ನಡೀತಿದೆ? ನಾ ಹೇಗೆ ಮಾತಾಡ್ತಿದ್ದೀನಿ? ನಿಮ್ಮದು ಶಿಖಾ ಶಿಖಾ ಅಂತಿದ್ರಲ್ಲ ಈ ಆಂಟಿನ, ಯಾಕೋ ರಾಂಗ್ ಸಿಗ್ನಲ್ ಕನೆಕ್ಟ್ ಮಾಡ್ಕೋತಾ ಇದೆ. ಅಷ್ಟೇ ಆಗಿರೋದು. ಹೇಗೂ ಇಷ್ಟು ದೂರ ಬಂದಿದ್ದೀರಾ? ನಮ್ಮ ಮಾತಾಜಿನ ಭೇಟಿ ಮಾಡಿಸ್ತೀನಿ, ಅವ್ರು ಸ್ವಲ್ಪ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ಹೋಗ್ಲಿ ಬಿಡಿ. ಮತ್ ನೀವ್ ಅದೇನು ಹೇಳ್ತಿದ್ರಲ್ಲಪ್ಪ, ಅನ್ಕೋಬೇಕು 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 ಅಂತ ಸುಮ್ ಸುಮ್ನೆ ಅನ್ಕೊಂಡ್ರೆ ಏನು ಆಗಲ್ಲ ಕಣ್ರಿ, ಅದನ್ನ ಅರಿತಿಕೊಳ್ಬೇಕು, ವಿವೇಕ ಪೂರಕವಾಗಿ ಅರಿತ್ಕೋಬೇಕು. ಹಾಗಾದ್ರೆ ನಾನು ಎನ್ಲೈಟ್ಮೆಂಟ್ ನ ಅರ್ಥಕೋಬೇಕು, ಸತ್ಯವನ್ನ ಅರ್ಥಕೋಬೇಕು. ಓ, ಸತ್ಯ ಅರ್ಥಕೊಂಡಾಗ ಎನ್ಲೈಟ್ಮೆಂಟ್. ಗೊತ್ತಾಯ್ತಾ? ಬನ್ನಿ, ನಮ್ಮ ಮಾತಾಜಿನ ಭೇಟಿ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಹೇಳಿದ್ದೀರಾ ಸೀತಾ, ತುಂಬ ಥ್ಯಾಂಕ್ಸ್ ಅಪ್ಪ.
ಇನ್ನೊಬ್ರಿದ್ದಾರೆ ಇವ್ರು ಬಹಳ ಫೇಮಸ್ ಇವರು. ಇವರು ಸಾಕಾಯ್ತಪ್ಪ ಹಾವು ಹಾವು ಎಕ್ಸ್ಪರ್ಟ್ ಅಂತೆ ಇವರು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ವೇದಾಂತನೂ ಎಕ್ಸ್ಪರ್ಟ್ ಅಂತೆ. ನಿಮ್ ತರನೇ ಅವರು ಸ್ವಾಮಿ. ಓಹೋಹೋ, ಕರೀಲ ಈಗ ಅವ್ರನ್ನ ಕರೀರಿ, ಮುಗಿಸ್ಕೊಂಡು ಎಲ್ಲ. ಸ್ವಾಮಿ ಅವರೇ ಬನ್ನಿ 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 ಸ್ವಾಮಿ ಅವರೇ ಬನ್ನಿ ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು, ಬಟ್ ಯು ಕುಡ್ ಹ್ಯಾವ್ ಡನ್ ಬೆಟರ್. ಕ್ಷಮಿಸಿ ಕ್ಷಮಿಸಿ ಪ್ಲೀಸ್. ನೀವು ಹಾವು ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರು, ಬನ್ನಿ ಬನ್ನಿ ಮಾತಾಡಿ. ವಾಟ್ ಇಸ್ ದಿಸ್ ಅಬೌಟ್ ದ ಸ್ನೇಕ್ ಯು ವಾಂಟ್ ಟು ಟೆಲ್ ಯು? ಬಟ್ ಫಸ್ಟ್ ಇಟ್ಸ್ ಮೀ ಗಡ್ಬಡ್ ಸ್ವಾಮಿ. ಗಡ್ಬಡ್ ಸ್ವಾಮಿ? ಸ್ವಾಮಿ ಸ್ವಾಮಿನಾ? ನೀವೆಂತ ಸ್ವಾಮಿ, ನೋಡಿದ್ರೆ ಹುಡುಗಿ ತರ ಇದ್ದೀರಾ. It's Gen Z. Looks like you've missed an update. Oh. If we can have a general neutral name for doctors and engineers, why not Swami? Oh, correct. Swami. Well, correct. Good, 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 good. Very good, very good, very so, good. So, I don't like wasting my time. I'm too busy. Let's come straight to the point. Yes. Anyone scared of snakes? I am. I am yes. scared. Raise your hands. There no need to be scared at all, because today I'm going to enlighten you. Because according to Vedanta, there are no snakes. No snakes? Oh. Yes. Yes, yes, you heard me right. Yeah. According to the snake rope prakriya in Vedanta, there are only ropes. Yes. This guy is not snakes. Oh, very simple. So, now imagine, you are walking in your garden. La, okay. La, and you see a snake. Yes. What would you do? Run away. But don't do that, because now I am enlightening you. I'm giving you the knowledge of the Vedanta. Mm. Now you know the truth. And most importantly, you have my blessings. Oh, Gadbad Swami's blessing. So just pick the snake and say, hey, hello, Rob. Hey, that's Swami, it. Swami, Swami, my friend did the same thing. He's in the hospital now. See, listen. Huh? That is a very high level snake. It's a very high level rope. Oh. It has interactive features. Oh, like all this AI. See, spending just 2 minutes with me, he's become so smart. Thank you. First time I'm being called smart. Thank you. Yes, you're not that silly after all. Thank you. So just imagine if you could spend more time with me, how enlightened you would become. And I can also tell you about the advanced rope and how you can tackle it. What to do for that? Very simple. You have to join my advanced master class. Sirkona. It is normally priced at 1 lakh rupees. But because he's been such a nice student, you're all being patiently listening to me, you can use this code, coupon code, 420.gadbadswami. One nimsh. 420 gadbadswami. Got it. And now you will see that you will get a big discount. You will get the course at just 99,999 rupees. Such a big discount. What are you waiting for? Open your mobiles. Register now. Stop talking. Oh, Gadbad Swami, one nimsha. Mataji wants to say yes, something. Yes. Please. I'm very tired. Okay. Ya Devi Sarvabhuteshu Bhranti Rupena Sansthita. In this snake, Swami, that branti has accumulated and it has become solid. Like a Dodd Hebbavu, python. Please, Saravananji, will you please come and explain this snake rot prakriya and how Maya, with her powers, does the branti trick on everyone? Yes. Manyaji. Snake rot. Gadbad Swami. Gadbad Swami ji. Our earlier name is Manya. Now Gadbad Swami. All the gadbad is in understanding, and this ignorance of real truth will create lot of illusions like this. Vedanta has taken this rope and snake as an example to say that snake is only an appearance on rope. It does not deny the existence of snake. It only says that rope will only appear as a snake. And this appearance is false. Here, this is applied for God or the reality which we call Brahman. That is only reality, and the whole world is just an appearance on the Brahman. Your appearance. It is only to say that this example is used. So,
do not deny anything just by knowing that there is no snake on a rope. You cannot deny that there is a, everything is just a rope. It has to be understood by knowing the nature of the reality. What is the nature of Maya? Avarana, Vikshepa, please tell. Okay. So we see the snake on a rope because of the ignorance, because it is not well lit. Yes. And that creates an illusion on us. This illusion has done two things to us. Yes. One, it has covered the fact that it is a rope, which is avarna. Then it has projected a snake out of our own imagination, which is vikshepa. Yes. Like that, this whole world is also a creation of this illusion, Mahamaya, in which we see several things as a huge projection, but in reality, the fact that all this is Brahman is covered. So this is how this example is. Mataji, thank you, Shravanji. Ignorance in me, where? Show me where is my ignorance. I want to get rid of it. Where is my ignorance? Full nama rupa is ignorance only. Did you understand what was being yes, told? Yes, yes. Thank you, Shravanji. You have opened my eyes. Oh, you are closing your eyes. I have understood everything so well. I feel so much more powerful. Wow. So, thank you for this understanding. Now I have realized. I have not yet realized. You will very soon. Now I have realized snakes exist. Oh. So, I am going to gift you. Gift you a snake! Let us all chant. Mukam karoti vachalam. Mukam karoti vachalam. Pangum langhayate girim. Pangum langhayate girim. Yat krupatam aham vande. Yat krupatam aham vande. Paramananda satgurum. Paramananda satgurum. Koti koti pranams at the feet of Satguru Shri Prabhuji for all. I hope all of us enjoyed this. We enjoyed presenting this, and we have learned a lot from you. Thank you. Thank you. Thank you. Thank ಎರಡು ಎರಡು ಕೂಡ ಓಕೆ 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 ಸಾರ್ ಇದನ್ನು ರೆಡಿ ಮಾಡ್ತಾರೆ ಚಾ ತಗೊಳ್ಕ ಬಾಬಾ ಕೊಡಿ ಸರ್ ಎರಡು ಅವ್ರು ಬರ್ತಿದ್ರು ಒಂದು ಗಂಟೆ ಕ್ಲೋಸ್ ಆಯ್ತು ಚಾದ್ರಿ ಇಪ್ಪತ್ತು ಕಳ್ಬಿಡ್ತೆ ಮುಂದೆ ಮುಂದೆ ಓಕೆನಾ ವಿಜಯ್ ಜಿಗೂ ನಿಲ್ಸ್ಬಿಡಿ ಅಲ್ಲ ಅಲ್ಲ ವಿಜಯ್ ಜಿಗ್ ಬೇಗ ನಿಲ್ಸ್ಬಿಡಿ ಅಲ್ಲ ಅಂತ ಹಾಂ ನೀವು ನಿಂತ್ಬಿಡಿ ಹೈಟ್ ಹೆಚ್ಚಿದೆ ಅದಕ್ಕೆ ಓಕೆ
ಓಕೆ ರೆಡಿ ಸ್ಮೈಲ್ ಇಲ್ಲ ನೋಡಿ ಸ್ಮೈಲ್ ಓಕೆ ಮಿಕ್ಸರ್ ತೆಗಿಬೇಡ ಫುಲ್ ಇದೆಯಲ್ಲ ಇಲ್ಲಿ ಇಲ್ಲಿ ಇಟ್ಟಿದ್ರು ಅದಕ್ಕೆ ವೈಟ್ ವೈಟ್ ತೆಗಿಬಿಡ ಬಾಬು ಸುರಸ ಹೋಗಿ ಆಚೆ ಹಾಕೊಳ್ಳೋದು ವೈಟ್ ವೈಟ್ ತೆಗಿಬಿಡ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಬೇಡ